ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಬಾಬಾ
ಶಾಂತಿ. ಮುರುಳಿ ದಿನಾಂಕ 27/6/2024. ಮೀಠೆ ಬಚ್ಚೆ, ತುಮ್ಹೆ ಶರೀರ ಸೆ ಅಲಗ್ ಹೋಕರ್ ಬಾಪ್ಕೆ ಪಾಸ್ ಜಾನಾ ಹೇ. ತುಮ್ ಶರೀರ ಕೋ ಸಾಥ್ ನಹೀ ಲೇ ಜಾಯೆಂಗೆ, ಇಸ್ಲಿಯೇ ಶರೀರ ಕೋ ಭೂಲ್ ಆತ್ಮಾ ಕೋ ದೇಖೋ. ಶುಭಾಬ ತಿಳಿಸ್ತಾರೆ, ಮಧುರ ಮಕ್ಕಳೇ, ನೀವು ಶರೀರದಿಂದ ಭಿನ್ನ ಆಗಿ ತಂದೆಯ ಬಳಿ ಹೋಗಬೇಕಾಗಿದೆ. ನೀವು ಶರೀರವನ್ನು ಜೊತೆಗೆ ತಗೊಂಡು ಹೋಗೋದಿಲ್ಲ, ಆದ್ದರಿಂದ ಶರೀರವನ್ನು ಮರೆತು ಆತ್ಮವನ್ನು ನೋಡಿ. ಪ್ರಶ್ನ, ತುಮ್ ಬಚ್ಚೆ ಅಪ್ನಿ ಆಯು ಕೋ ಯೋಗ ಬಲ್ ಸೆ ಬಡಾನೆ ಕಾ ಪುರುಷಾರ್ಥ ಕ್ಯೂ ಕರ್ತೆ ಹೋ. ಪ್ರಶ್ನೆ ಕೇಳ್ತಾರೆ, ಬಾಬಾ ನೀವು ಮಕ್ಕಳು ನಿಮ್ಮ ಆಯುಷ್ಯವನ್ನು ಯೋಗ ಬಲದಿಂದ ಹೆಚ್ಚಿಸಿಕೊಳ್ಳುವ ಪುರುಷಾರ್ಥ ಯಾಕೆ ಮಾಡ್ತೀರಿ? ಉತ್ತರ, ಕ್ಯೂಕಿ ತುಮಾರಿ ದಿಲ್ ಹೋತಿ ಹೇ ಕಿ ಹಮ್ ಬಾಬಾ ದ್ವಾರ ಸಬ್ ಕುಚ್ ಇಸ್ ಜನಮ್ ಮೇ ಜಾನ್ ಜಾಯೆ, ಬಾಪ್ ದ್ವಾರ ಸಬ್ ಕುಚ್ ಸುನ್ ಲೇ, ಇಸ್ಲಿಯೇ ತುಮ್ ಯೋಗ ಬಲ್ ಸೆ ಅಪ್ನಿ ಆಯು ಕೋ ಬಡಾನೆ ಕಾ ಪುರುಷಾರ್ಥ ಕರ್ತೆ ಹೋ. ಯಾಕೆ ಆಯುಷ್ಯವನ್ನು ವೃದ್ಧಿ ಮಾಡಿಕೊಳ್ಳುವ ಪುರುಷಾರ್ಥ ಮಾಡ್ತೀವಿ ಅಂತಂದರೆ, ಬಾಬಾ ತಿಳಿಸ್ತಾರೆ, ನಾವು ತಂದೆಯ ಮೂಲಕ ಎಲ್ಲವನ್ನು ಈ ಜನ್ಮದಲ್ಲಿ ತಿಳ್ಕೊಳ್ಬೇಕು, ತಂದೆಯ ಮೂಲಕ ಎಲ್ಲವನ್ನು ಕೇಳಬೇಕು. ಆದ್ದರಿಂದ ಯೋಗ ಬಲದಿಂದ ನಮ್ಮ ಆಯುಷ್ಯವನ್ನು ವೃದ್ಧಿ ಮಾಡಿಕೊಳ್ಳುವ ಪುರುಷಾರ್ಥ ಮಾಡ್ತೀವಿ. ಅಭಿಹಿ ತುಮಿ ಬಾಪ್ ಸೆ ಪ್ಯಾರ್ ಮಿಲ್ತಾ ಹೇ, ಐಸಾ ಪ್ಯಾರ್ ಫಿರ್ ಸಾರೇ ಕಲ್ಪ ಮೇ ನಹಿ ಮಿಲ್ ಸಕ್ತ. ಭಗವಂತನ ಪ್ರೀತಿ ಈ ಸಮಯದಲ್ಲೇ ನಮಗೆ ಸಿಗ್ತದೆ, ಈ ರೀತಿಯ ಪ್ರೀತಿ ಇಡೀ ಕಲ್ಪದಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಬಾಕಿ ಜೋ ಶರೀರ ಛೋಡ್ಕರ್ ಚಲೇ ಗಯೇ ಉನ್ಕೆ ಲಿಯೇ ಕಹೆಂಗೆ ಡ್ರಾಮಾ, ಉನ್ಕಾ ಇತ್ನಾ ಹಿ ಪಾರ್ಟ್ ಥಾ. ಇನ್ನು ಯಾರೆಲ್ಲ ಶರೀರ ಬಿಟ್ಟು ಹೋಗಿದ್ದಾರೆ ಅವರಿಗೆ ಏನಂತ ಹೇಳಲಾಗ್ತದೆ, ಡ್ರಾಮಾ ಅಂದರೆ ಅವ್ರದ್ದು ಪಾತ್ರನೇ ಅಷ್ಟಿತ್ತು ಅಂತ. ಓಂ ಶಾಂತಿ. ಬಚ್ಚೆ ಜನ್ಮ ಜನ್ಮಾಂತರ ಔರ್ ಸತ್ಸಂಗೊಮ್ಮೆ ಗಯೇ ಹೇ ಔರ್ ಯಹಾಂ ಬಿ ಆಯೇ ಹೇ, ವಾಸ್ತವಮೆ ಇಸ್ಕೋ ಬಿ ಸತ್ಸಂಗ ಕಹಾ ಜಾತಾ ಹೇ. ಶುಭಾಬ ತಿಳಿಸ್ತಾರೆ, ಮಕ್ಕಳು ಜನ್ಮ ಜನ್ಮಾಂತರ ಅನ್ಯ ಸತ್ಸಂಗಗಳಲ್ಲಿ ಹೋಗಿದ್ದಾರೆ, ಮತ್ತು ಇಲ್ಲಿನೂ ಬಂದಿದ್ದೀರಿ. ವಾಸ್ತವದಲ್ಲಿ ಇದಕ್ಕೂ ಕೂಡ ಸತ್ಸಂಗ ಅಂತಲೇ ಹೇಳಲಾಗ್ತದೆ. ಸತ್ಸಂಗ ತೇಲಿಸ್ತದಲ್ವ, ಬಚ್ಚೊಂಕೆ ದಿಲ್ ಮೇ ಆತಾ ಹೇ ಹಮ್ ಪಹಲೆ ಭಕ್ತಿ ಮಾರ್ಗಕ್ಕೆ ಸತ್ಸಂಗೊಮ್ಮೆ ಜಾತೆ ಥೇ ಔರ್ ಅಭಿ ಯಹಾಂ ಬೈಠೆ ಹೇ. ಮಕ್ಕಳ ಮನಸ್ಸಲ್ಲಿ ಬರ್ತದೆ, ನಾವು ಮೊದಲು ಭಕ್ತಿ ಮಾರ್ಗದ ಸತ್ಸಂಗಗಳಿಗೆ ಹೋಗ್ತಿದ್ವಿ, ಈಗ ಇಲ್ಲಿ ಕೂತ್ಕೊಂಡಿದ್ದೀವಿ. ಆ ಸತ್ಸಂಗಗಳಿಗೂ ಈ ಸತ್ಸಂಗಕ್ಕೂ ಏನು ಫೀಲ್ ಆಗ್ತದೆ, ಹಗಲು ರಾತ್ರಿಯ ವ್ಯತ್ಯಾಸ ಅನುಭವ ಆಗ್ತದೆ. ಯಹಾಂ ಪಹಲೆ ಪಹಲೆ ತೋ ಬಾಪ್ ಕಾ ಪ್ಯಾರ್ ಮಿಲ್ತಾ ಹೇ, ಫಿರ್ ಬಾಪ್ ಕೋ ಬಚ್ಚೊಂ ಕಾ ಪ್ಯಾರ್ ಮಿಲ್ತಾ ಹೇ. ಇಲ್ಲಿ ಮೊಟ್ಟ ಮೊದಲು ತಂದೆಯ ಪ್ರೀತಿ ಮಕ್ಕಳಿಗೆ ಸಿಗ್ತದೆ, ನಂತರ ತಂದೆಗೆ ಮಕ್ಕಳ ಪ್ರೀತಿ ಸಿಗ್ತದೆ. ಅಭಿಯಸ ಜನಮ್ಮೆ ತುಮಾರಿ ಚೇಂಜ್ ಹೋ ರಹಿ ಹೇ, ತುಮ್ ಬಚ್ಚೆ ಸಮಜ್ ಗಯೆ ಹೋ ಹಮ್ ಆತ್ಮಾ ಹೇ ನ ಕಿ ಶರೀರ್, ಶರೀರ್ ಹಿ ನಹಿ ಕಹೇಗಾ ಕಿ ಹಮಾರಿ ಆತ್ಮಾ ಹೇ. ಈಗ ಈ ಜನ್ಮದಲ್ಲಿ ನಾವು ಪರಿವರ್ತನೆ ಆಗ್ತಾ ಇದ್ದೀವಿ. ನಾವು ಮಕ್ಕಳು ತಿಳ್ಕೊಂಡಿದ್ದೀವಿ ನಾವು ಆತ್ಮ ಆಗಿದ್ದೀವಿ, ಶರೀರ ಅಲ್ಲ. ಶರೀರ ಹೇಳೋದಿಲ್ಲ ನನ್ನ ಆತ್ಮ ಅಂಥೇಳಿ, ಆತ್ಮ ಹೇಳುತ್ತದೆ ಇದು ನನ್ನ ಶರೀರ ಅಂತ ಹೇಳಿ. ಆ ಬಚ್ಚೆ ಸಮಜ್ತೆ ಹೇ ಜನ್ಮ ಜನ್ಮಾಂತರ್ತೋ ವಹ ಸಾಧು ಸಂತ ಮಹಾತ್ಮ ಆದಿ ಕರ್ತೆ ಆಯೇ ಹೇ. ಆಜ್ಕಲ್ ಕಿ ಫ್ಯಾಷನ್, ಆಜ್ಕಲ್ ಫಿರ್ ಫ್ಯಾಷನ್ ಪಡಾ ಹೇ ಸಾಯಿ ಬಾಬಾ ಮೆಹರ್ ಬಾಬಾ ವಹ ಬಿ ಸಬ್ ಜಿಸ್ಮಾನಿ ಹೋ ಗಯೆ. ಶುಭಾಬ ತಿಳಿಸ್ತಾರೆ, ಈಗ ಮಕ್ಕಳಿಗೆ ಅರ್ಥ ಆಗಿದೆ, ಜನ್ಮ ಜನ್ಮಾಂತರ ಅಂತೂ ಸಾಧು ಸಂತರು ಮಹಾತ್ಮರು ಈ ರೀತಿಯೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಇವಾಗೆಲ್ಲ ಫ್ಯಾಷನ್ ಆಗಿದೆ ಸಾಯಿಬಾಬಾ ಮೆಹರ್ ಬಾಬಾ, ಬಹಳಷ್ಟು ಬಾಬಾಗಳು ಆಗಿಬಿಟ್ಟಿದ್ದಾರೆ. ಆದರೂ ಬಾಬಾ ಹೇಳ್ತಾರೆ ಅವರೆಲ್ಲರೂ ಕೂಡ ದೈಹಿಕ ಬಾಬಾಗಳು, ಸ್ಥೂಲ ಬಾಬಾಗಳು. ಜಿಸ್ಮಾನಿ ಪ್ಯಾರ್ ಮೇ ಸುಕ್ತ ಹೊತ್ತಾ ಹಿ ನಹಿ ಹೇ, ಶಾರೀರಿಕ ಅಥವಾ ದೈಹಿಕ ಪ್ರೀತಿಯಲ್ಲಿ ಅಂತೂ ಸುಖ ಇರೋದೇ ಇಲ್ಲ. ಅಭಿ ತುಮ್ ಬಚ್ಚೊಂಕಾ ಹೇ ರುಹಾನಿ ಪ್ಯಾರ್, ಈಗ ನಾವು ಮಕ್ಕಳದ್ದು
ಆತ್ಮಿಕ ಪ್ರೀತಿ. ಹಗಲು ರಾತ್ರಿಯ ವ್ಯತ್ಯಾಸ ಇದೆ ದೈಹಿಕ ಪ್ರೀತಿ ಮತ್ತು ಆತ್ಮಿಕ ಪ್ರೀತಿಯಲ್ಲಿ. ಯಹಾ ತುಮಕೋ ಸಮಜ್ ಮಿಲ್ತಿ ಹೇ ವಹಾ ತೋ ಬಿಲ್ಕುಲ್ ಬೇಸಮಜ್ ಹೇ. ತುಮ್ ಅಭಿ ಸಮಜ್ತೆ ಹೋ ಬಾಬಾ ಆಕರ್ಕೆ ಹಮಕೋ ಪಡಾತೆ ಹೇ. ಇಲ್ಲಿ ನಮಗೀಗ ತಿಳುವಳಿಕೆ ಸಿಗ್ತಾ ಇದೆ. ಅಲ್ಲಿ ಅಂತೂ ಸಂಪೂರ್ಣ ತಿಳುವಳಿಕೆಹೀನರಾಗಿದ್ವಿ. ಈಗ ನಾವು ತಿಳ್ಕೊಂಡಿದ್ದೀವಿ, ಬಾಬಾ ಬಂದು ನಮಗೆ ಓದಿಸ್ತಾ ಇದ್ದಾರೆ. ಶಿವಬಾಬಾ ಸರ್ವರ ತಂದೆಯಾಗಿದ್ದಾರೆ. ಮೇಲ್ ಅಥವಾ ಫಿಮೇಲ್ ಸಬ್ ಅಪ್ನೇಕೋ ಆತ್ಮ ಸಮಜ್ತೆ ಹೇ. ಇಲ್ಲೆಲ್ಲರೂ ಸ್ತ್ರೀ ಪುರುಷರು ಎಲ್ಲರೂ ತಮ್ಮನ್ನು ಆತ್ಮ ಅಂತ ತಿಳ್ಕೊಳ್ತಾರೆ. ಬಾಬಾ ಬುಲಾತೆ ಬಿ ಹೇ ಹೇ ಬಚ್ಚು, ತಂದೆ ಶಿವಬಾಬಾ ಕರೀತಾರೆ ಹೇ ಮಕ್ಕಳೇ. ಅವಾಗ ಮಕ್ಕಳು ಏನಂತ ರೆಸ್ಪಾನ್ಸ್ ಮಾಡ್ತಾರೆ, ಓ ಬಾಬಾ ಅಂತ ಹೇಳಿ. ಅಂದರೆ ಪರಮಾತ್ಮ ಕೂಗ್ತಿದ್ದಾರೆ, ಆತ್ಮಗಳು ಓ ಅಂತ ಇದ್ದಾರೆ. ಯಹ ಹೇ ಬಾಪ್ ಅವ್ರ ಬಚ್ಚೋಂಕ ಮೇಲ, ಇದು ತಂದೆ ಮತ್ತು ಮಕ್ಕಳ ಮೇಳ ಆಗಿದೆ. ಬಚ್ಚೆ ಜಾನ್ತೆ ಹೇ ಯಹ ಬಾಪ್ ಅವ್ರ ಬಚ್ಚೋಂಕ ಆತ್ಮ ಅವ್ರ ಪರಮಾತ್ಮ ಕಾ ಮೇಲ ಏಕ್ ಹೀ ಬಾರ್ ಹೋತಾ ಹೇ. ತಂದೆ ಮತ್ತು ಮಕ್ಕಳ ಮೇಳ, ಆತ್ಮಗಳ ಮತ್ತು ಪರಮಾತ್ಮನ ಮೇಳ ಕಲ್ಪದಲ್ಲಿ ಒಂದು ಬಾರಿ ಮಾತ್ರ ಆಗ್ತದೆ. ಮಕ್ಕಳು ಹೇಳುತ್ತಾರೆ ಬಾಬಾ ಬಾಬಾ ಅಂಥೇಳಿ. ಬಚ್ಚೆ ಕಹೆ ಬಾಬಾ, ಬಾಬಾ ಕಹತೆ ರಹೇಂಗೆ. ಬಾಬಾ ಅಕ್ಷರ್ ಬಹುತ್ ಮೀಠಾ ಹೇ. ಮಕ್ಕಳು ಬಾರಿ ಬಾರಿ ಬಾಬಾ ಬಾಬಾ ಅಂತ ಹೇಳ್ತಾ ಇರ್ತಾರೆ. ಬಾಬಾ ಅನ್ನುವ ಅಕ್ಷರ ಬಹಳ ಮಧುರವಾಗಿದೆ. ಬಾಬಾ ಅಂತ ಹೇಳೋದ್ರಿಂದ ಆಸ್ತಿ ನೆನಪಾಗ್ತದೆ. ತುಮ್ ಛೋಟೆ ತೋ ನಹಿ ಹೂ, ಬಾಪ್ ಕಿ ಸಮಜ್ ಬಚ್ಚೆ ಕೋ ಜಲ್ದಿ ಪಡ್ತಿ ಹೇ. ಬಾಬಾ ಹೇಳ್ತಾರೆ ನೀವು ಸಣ್ಣವರಂತೂ ಅಲ್ಲ, ಮಕ್ಕಳಿಗೆ ಬಹಳ ಬೇಗ ಇವ್ರು ನಮ್ಮಪ್ಪ ಅಂತ ಹೇಳಿ ಅರ್ಥ ಆಗ್ತದೆ. ಬಾಬಾ ಸೇಕೆ ವರ್ಷ ಮಿಲ್ತಾ ಹೇ ಓ ಛೋಟಾ ಬಚ್ಚಾ ತೋ ಸಮಜ್ ನ ಸಕೆ. ಇವ್ರ ಅಪ್ಪ ಅಂತ ಹೇಳಿ ಭಾಳ ಬೇಗ ಸ್ವೀಕಾರ ಮಾಡ್ತಾರೆ. ಆದರೆ ಅಪ್ಪನ ಅಪ್ಪನಿಂದ ಆಸ್ತಿ ಸಿಗ್ತದೆ ಅದು ಇನ್ನೂ ಅವರಿಗೆ ಅರ್ಥ ಆಗಿರೋದಿಲ್ಲ, ಸಣ್ಣ ಮಗು ಇರ್ತದಲ್ವ. ಯಹಾ ತುಮ್ ಜಾನ್ತೆ ಹೋ ಕಿ ಹಮ್ ಬಾಬಾಕೆ ಪಾಸ್ ಆಯೆ ಹೇ. ಇಲ್ಲಿ ನಮಗೆ ಗೊತ್ತಿದೆ ನಾವು ತಂದೆಯ ಬಳಿ ಬಂದಿದ್ದೀವಿ. ಬಾಬಾ ಕೇತೆ ಹೇ ಹೇ ಬಚ್ಚೋ ತೋ ಇಸ್ಮೇ ಸಬ್ ಬಚ್ಚೆ ಆಗಯ. ಶಿವಬಾಬಾ ಹೇಳ್ತಾರೆ ಹೇ ಮಕ್ಕಳೇ ಅಂತ ಹೇಳಿ. ಮಕ್ಕಳೇ ಅಂತ ಹೇಳಿದಾಗ ಎಲ್ಲ ಮಕ್ಕಳು ಅದರಲ್ಲಿ ಬಂದುಬಿಡ್ತಾರೆ. ಸಬ್ ಆತ್ಮಯೇ ಘರ್ ಸೇ ಯಹಾ ಆತಿ ಹೇ ಪಾರ್ಟ್ ವಜಾನೆ. ಎಲ್ಲ ಆತ್ಮಗಳು ಇಲ್ಲಿ ಬರ್ತವೆ ಪಾತ್ರ ಅಭಿನಯ ಮಾಡಲಿಕ್ಕೆ ಪರಮಧಾಮದಿಂದ. ಕೌನ್ ಕಬ್ ಪಾರ್ಟ್ ಬಜಾನೆ ಆತೆ ಹೇ ಯಹ ಬಿ ಬುದ್ಧಿ ಮೇ ಹೇ. ಯಾರು ಯಾವ ಸಮಯದಲ್ಲಿ ಪಾತ್ರ ಅಭಿನಯ ಮಾಡಲಿಕ್ಕೆ ಬರ್ತಾರೆ ಅದೆಲ್ಲವೂ ನೀವು ಮಕ್ಕಳ ಬುದ್ಧಿಯಲ್ಲಿ ಇದೆ ಅಂತಾರೆ ಬಾಬಾ. ಸಬ್ಕೆ ಸಕ್ಷನ್ ಅಲಗ್ ಅಲಗ್ ಹೇ ಜಹಾಂ ಸೇ ಆತೆ ಹೇ. ಎಲ್ಲರದ್ದು ಪರಮಧಾಮದಲ್ಲಿ ಸೆಕ್ಷನ್ ಬೇರೆ ಬೇರೆ ಇದೆ, ವಿಭಾಗ ಬೇರೆ ಬೇರೆ ಇದೆ. ಅಲ್ಲಿಂದ ಆತ್ಮಗಳು ಬರ್ತಾರೆ. ಫಿರ್ ಪಿಛಾಡಿ ಮೇ ಸಬ್ ಅಪ್ನೇ ಅಪ್ನೇ ಸೆಕ್ಷನ್ ಮೇ ಜಾತೆ ಹೇ. ಮತ್ತು ಕೊನೆಯ ಸಮಯದಲ್ಲಿ ಎಲ್ಲರೂ ತಮ್ಮ ತಮ್ಮ ಸೆಕ್ಷನಲ್ಲಿ ಹೋಗಿ ಕೂತ್ಕೊಳ್ತಾರೆ. ಇದೆಲ್ಲವೂ ಕೂಡ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ. ಬಾಪ್ ಕಿಸ್ಕೋ ಭೇಜ್ತೆ ನಹಿ ಹೇ, ಆಟೋಮೆಟಿಕಲಿ ಯಹ ಡ್ರಾಮಾ ಬನಾ ಹುವಾ ಹೇ. ಬಾಬಾ ಯಾರಿಗೂ ಕಳಿಸೋದಿಲ್ಲ, ಇದು ಆಟೋಮೆಟಿಕಲಿ ಡ್ರಾಮಾ ಮಾಡಲ್ಪಟ್ಟಿದೆ. ಹರ್ ಏಕ್ ಅಪ್ನೇ ಅಪ್ನೇ ಧರ್ಮೇ ಆತೆ ಹೇ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಧರ್ಮದಲ್ಲಿ ಬರ್ತಾರೆ. ಬುದ್ಧ ಕಾ ಧರ್ಮ ಸ್ಥಾಪನ್ ಹುವಾ ನಹಿ ಹೇ ತೋ ಕೊಯಿ ಉಸ್ ಧರ್ಮ ಕಾ ಆಯೇಗಾ ನಹಿ. ಬುದ್ಧ ಬಂದು ಬೌದ್ಧ ಧರ್ಮ ಸ್ಥಾಪನೆ ಮಾಡುವವರೆಗೂ ಆ ಧರ್ಮದ ಆತ್ಮ ಯಾವುದೂ ಬರೋದೇ ಇಲ್ಲ. ಪಹಲೆ ಪಹಲೆ ಸೂರ್ಯವಂಶಿ ಚಂದ್ರವಂಶಿ ಹಿ ಆತೆ ಹೇ. ಮೊಟ್ಟ ಮೊದಲು ಬರೋರು ಯಾರು? ಸೂರ್ಯವಂಶಿ ಮತ್ತು ಚಂದ್ರವಂಶಿಗಳು. ಜೋ ಬಾಪ್ ಸೇ ಅಚ್ಚಿ ರೀತಿ ಪಡ್ತೆ ಹೇ ವಹಿ ನಂಬರ್ ವಾರ್ ಸೂರ್ಯವಂಶಿ ಚಂದ್ರವಂಶಿ ಮೇ ಶರೀರ್ ಲೇತೆ ಹೇ. ಯಾರು ತಂದೆಯಿಂದ ಒಳ್ಳೆ ರೀತಿಯಿಂದ ಓದುತ್ತಾರೆ ಅವರೇ ನಂಬರ್ ವಾರ್ ಸೂರ್ಯವಂಶಿ ಚಂದ್ರವಂಶಿ ಮನೆತನದಲ್ಲಿ ಶರೀರ ಪಡೀತಾರೆ. ವಹಾ ವಿಕಾರ ಕಿತೋ ಬಾತ ನಹಿ, ಅಲ್ಲಿ ವಿಕಾರದ ಮಾತಂತೂ ಇಲ್ಲ. ಯೋಗ ಬಲದಿಂದ ಆತ್ಮ ಬಂದು ಗರ್ಭದಲ್ಲಿ ಪ್ರವೇಶ ಮಾಡುತ್ತದೆ. ಉಸಸೆ ಸಮಜೇಂಗೆ ಕಿ ಮೇರಿ ಆತ್ಮ ಇಸ್ ಶರೀರ ಮೇ ಜಾಕರ್ ಪ್ರವೇಶ್ ಕರೆಗಿ. ಅದರಿಂದ ತಿಳ್ಕೊಳ್ತಾರವರು ನಾನಾತ್ಮ ಹೋಗಿ ಈ ಶರೀರದಲ್ಲಿ ಪ್ರವೇಶ ಮಾಡ್ತೀನಿ. ಬೂಡೆ ಸಮಜ್ತೆ ಹೇ ಹಮಾರಿ ಆತ್ಮ ಯೋಗ ಬಲ್ಸೆ ಜಾಕರ್ ಯಹ ಶರೀರ ಲೇಗಿ. ವಯಸ್ಸಾದವರಿಗೂ ಗೊತ್ತಾಗ್ತದೆ ಈಗ ನಾನಾತ್ಮ ಶರೀರ ಬಿಟ್ಟರೆ ಹೋಗಿ ಇಂತಹ ಶರೀರದಲ್ಲಿ ಈ ಶರೀರದಲ್ಲಿ ನಾನು ಹುಟ್ಟುತ್ತೀನಿ ಅಂಥೇಳಿ.
ಮೇರಿ ಆತ್ಮ ಅಬ್ ಪುನರ್ಜನ್ಮ ಲೇತಿ ಹೆ, ಈಗ ನನ್ನ ಆತ್ಮ ಪುನರ್ಜನ್ಮ ತಗೊಳ್ತೀನಿ. ಅಬ್ ಬಾಪ್ ಭೀ ಸಮಜ್ತೆ ಹೇ ಹಮಾರೇ ಪಾಸ್ ಬಚ್ಚಾ ಆಯಾ ಹೇ, ಅಲ್ಲಿ ತಂದೆಗೂ ಗೊತ್ತಾಗ್ತದೆ ಈಗ ನನ್ನ ಬಳಿ ಮಗು ಬಂದಿದೆ ಅಂತ ಹೇಳಿ. ಬಚ್ಚೆ ಕಿ ಆತ್ಮ ಆ ರಹಿ ಹೇ ಜಿಸ್ಕಾ ಸಾಕ್ಷಾತ್ಕಾರ ಹೋತಾ ಹೇ, ತಂದೆಗೂ ಕೂಡ ಸತ್ಯುಗದಲ್ಲಿ ಫೀಲ್ ಆಗ್ತದೆ, ಗೊತ್ತಾಗ್ತದೆ ಈಗ ನನ್ನ ಹತ್ರ ಒಂದು ಮಗು ಬರ್ತಾ ಇದೆ ಅಂತ ಹೇಳಿ. ವಹ ಅಪ್ನೇ ಲಿಯೆ ಸಮಜ್ತೆ ಹೇ ಹಮ್ ಜಾಕರ್ ದೂಸರೆ ಶರೀರ ಮೇ ಪ್ರವೇಶ್ ಕರ್ತೆ ಹೇ, ಮತ್ತು ಬರುವಂತಹ ಆತ್ಮಕ್ಕೂ ಫೀಲ್ ಆಗ್ತದೆ ನಾನೀಗಿದ್ದು ಹಳೆಯ ಶರೀರವನ್ನು ಬಿಟ್ಟು ಹೊಸ ಶರೀರದಲ್ಲಿ ಪ್ರವೇಶ ಮಾಡ್ತೀನಿ ಅಂತ ಹೇಳಿ. ಯಹ ಬಿ ವಿಚಾರ ಹುಟ್ಟತೆ ಹೇ ನಾ ಜರೂರ್ ವಾಹಕ ಕಾಯ್ದಾ ಹೋಗ, ಹುಟ್ಟೋರಿಗೂ ಗೊತ್ತಾಗ್ತದೆ ಮತ್ತು ಬಾಬಾ ಹೇಳ್ತಾರೆ ಅಲ್ಲಿ ಏನು ತಂದೆ ಇರ್ತಾರೆ ಅವರಿಗೂ ಸಹ ಗೊತ್ತಾಗ್ತದೆ, ವಿಚಾರಗಳು ಬರ್ತವೆ ಅಂತ ಹೇಳ್ತಾರೆ ಬಾಬಾ. ಜರೂರ್ ವಾಹಕ ಕಾಯ್ದಾ ಹೋಗ, ಅಲ್ಲಿದ್ದು ಒಂಥರ ಕಾಯ್ದೆ ಅಂತಾರೆ ಬಾಬಾ, ಎಲ್ಲನೂ ಮುಂಚಿತವಾಗಿ ಗೊತ್ತಾಗೋದು. ಬಚ್ಚಾ ಕಿಸ್ ಆಯುಮೆ ಆಯೇಗ, ವಹಾ ತು ಸಬ್ ರೆಗ್ಯುಲರ್ ಚಲ್ತಾ ಹೇನ, ಬಾಬಾ ಹೇಳ್ತಾರೆ ಹಾಗಾದರೆ ಎಷ್ಟು ವರ್ಷಕ್ಕೆ ಮಗು ಆಗ್ಬೋದು ಲಕ್ಷ್ಮೀನಾರಾಯಣರಿಗೆ ಅಥವಾ ದೇವತೆಗಳಿಗೆ? ಬಾಬಾ ಹೇಳ್ತಾರೆ ಅದು ಎಲ್ಲವೂ ಸಿಸ್ಟಮೆಟಿಕ್ಕಾಗಿ ಅಲ್ಲಿ ನಡೀತದೆ. ವಹತ್ತು ಹಾಗೆ ಚಲ್ ಮೆಹಸೂಸ್ ಹೋಗ, ಮುಂದಕ್ಕೆ ಹೋಗ್ತಾ ಅದೆಲ್ಲ ನಿಮಗೆ ಫೀಲ್ ಆಗ್ತದೆ, ಗೊತ್ತಾಗ್ತದೆ ಅಂತಾರೆ ಬಾಬಾ. ಸಬ್ ಮಾಲೂಮ್ ಪಡೆಗ, ಎಸೆ ತೋ ನಹಿ 15-20 ವರ್ಷ ಮೇ ಕೊಯಿ ಬಚ್ಚಾ ಹೋಗ ಜೆಸೆ ಯಹಾ ಹೋತಾ ಹೇ, ಬಾಬಾ ಹೇಳ್ತಾರೆ ಅಲ್ಲೆಲ್ಲವೂ ಕೂಡ ಗೊತ್ತಾಗ್ತದೆ ಅಂತಾರೆ ಬಾಬಾ. ಶರೀರ ಬಿಡೋದು ಗೊತ್ತಾಗ್ತತಿ, ಹುಟ್ಟೋದು ಕೂಡ ಗೊತ್ತಾಗ್ತತಿ. ಮತ್ತು ಈ ರೀತಿಯೆಲ್ಲ ಇಲ್ಲಿ ಹೇಗೆ 15-20 ವರ್ಷದ ಒಳಗಡೆನೆ ಮಕ್ಕಳಾಗ್ಬಿಡ್ತಾವಲ್ಲ ಆ ಟೈಪ್ ಅಲ್ಲೇನು ಇಲ್ಲ. ಯಾಕೆ ಹಾಗಾದರೆ ಅಂತಂದರೆ ಬಾಬಾ ಹೇಳ್ತಾರೆ ಅಲ್ಲಿ 150 ವರ್ಷ ಆಯುಷ್ಯ ಇರ್ತದಲ್ವ, ಮತ್ತು ಅಷ್ಟು ವರ್ಷ ಬದುಕ್ತೀವಿ ಅಂದಮೇಲೆ ಎಲ್ಲವೂ ನಿಧಾನನೇ ಆಗ್ತದೆ ಅಂತಾರೆ ಬಾಬಾ. ತೋ ಬಚ್ಚಾ ತಬ್ ಆಯೇಗ ಜಬ್ ಆದಿ ಲೈಫ್ ಸೆ ಥೋಡಾ ಆಗೇ ಹೋಗಿ, ಅರ್ಧ ಲೈಫ್ ಹೋಗಿರಬೇಕು, ಅರ್ಧ ಲೈಫ್ ಹೋಗಿ ಇನ್ನೊಂದು ಸ್ವಲ್ಪ ಹೋದ ಮೇಲೆ ನೆಕ್ಸ್ಟ್ ಬಾಬಾ ಹೇಳ್ತಾರೆ ಮಕ್ಕಳಾಗ್ತವೆ. ಉಸ್ ಸಮಯ ಬಚ್ಚಾ ಆತಾ ಹೇ ಕ್ಯೂಕಿ ವಹಾ ಆಯು ಬಡಿ ಹೊತ್ತಿ ಹೇ, ಬಾಬಾ ಹೇಳ್ತಾರೆ ನಾರಾಯಣನಿಗೆ 60 ವರ್ಷಕ್ಕೆ ಒಂದು ಮಗು ಹುಟ್ಟುತ್ತದೆ, ಯಾಕೆಂದರೆ ಬಾಬಾ ಹೇಳ್ತಾರೆ ಅಲ್ಲಿ ಆಯುಷ್ಯ ಜಾಸ್ತಿ ಅಲ್ವಾ, ಏಕ ಹಿ ತೋ ಬಚ್ಚಾ ಅನಾ ಹೊತ್ತಾ ಹೇ, ಮತ್ತು ಆಗೋವೇ ಎರಡು ಮಕ್ಕಳಾಗ್ತವೆ ಅಂತಂದಮೇಲೆ ಮತ್ತು ಲೇಟಾಗಿ ಆಗ್ತವವು ಅಂತಾರೆ ಬಾಬಾ. ಒಂದು ಗಂಡು ಮಗು ಆಗ್ತದೆ, ಫಸ್ಟು ಗಂಡು ಮಗು ಆಗ್ತದೆ, ನಂತರ ಹೆಣ್ಣು ಮಗು ಆಗ್ತದೆ. ಇದು ಕಾಯ್ದೆ, ಸತ್ಯುಗದ ಕಾಯ್ದೆ ಏನಂದರೆ ಫಸ್ಟಿಗೆ ಗಂಡು ಮಗು ಆಗೋದು, ನಂತರ ಹೆಣ್ಣು ಮಗು ಆಗ್ತದೆ. ಪಹಲೆ ಬಚ್ಚೆ ಕಿ ಫಿರ್ ಬಚ್ಚೆ ಕಿ ಆತ್ಮಹತ್ಯೆ ಹೇ, ಮೊದಲು ಗಂಡು ಮಗು ಹುಟ್ಟುತ್ತದೆ ಆಮೇಲೆ ಹೆಣ್ಣು ಮಗು ಹುಟ್ಟುತ್ತದೆ. ವಿವೇಕ್ ಕಹತಾ ಹೇ ಪಹಲೆ ಬಚ್ಚಾ ಅನಾ ಚಾಹಿ, ವಿವೇಕ ಏನು ಹೇಳ್ತದೆ ಫಸ್ಟು ಗಂಡು ಮಗು ಹುಟ್ಟಬೇಕು ಅಂತ ಹೇಳಿ. ಪಹಲೆ ಮೇಲ್ ಪೀಚೆ ಫಿಮೇಲ್, ಮೊದಲಿಗೆ ಗಂಡು ಮಗು ನಂತರ ಹೆಣ್ಣು ಮಗು. ಗಂಡು ಮಗು ಆದ ನಂತರ 8-10 ವರ್ಷ ಗ್ಯಾಪ್ ಬಿಟ್ಟು ಆಮೇಲೆ ಹೆಣ್ಣು ಮಗು ಆಗ್ತದೆ. ಹಾಗೆ ಚಲ್ ತುಂಬ ಬಚ್ಚೋಂಕು ಸಬ್ ಸಾಕ್ಷಾತ್ಕಾರ ಹೋನಾ ಹೇ, ಹಾಗಾದರೆ ಸತ್ಯುಗದ ಇವೆಲ್ಲ ಸಿಸ್ಟಮ್ ಹೇಗೆ, ಇದು ಮುಂದಕ್ಕೆ ಹೋಗಿ ನಿಮಗೆ ಸಾಕ್ಷಾತ್ಕಾರ ಆಗ್ತದೆ ಅಂತಾರೆ ಬಾಬಾ. ಕೆಸೆ ವಹಾಕೆ ರಸಮ್ ರಿವಾಜ್ ಹೇ ಯ ಸಬ್ ಬಾತೆ ನೈ ದುನಿಯಾ ಕಿ ಬಾಪ್ ಬೈಟ್ ಸಮಝಾತೆ ಹೇ, ಸತ್ಯುಗದ ಎಲ್ಲ ರೀತಿ ನೀತಿ ಪದ್ಧತಿ ಎಲ್ಲ ಹೇಗೆ ಅಂತ ಹೇಳಿ ಬಾಬಾ ಹೇಳ್ತಾರೆ ಇವೆಲ್ಲ ಮಾತುಗಳನ್ನು ನಾನು ಕುಳಿತು ನಿಮಗೆ ತಿಳಿಸ್ತೀನಿ. ಬಾಪ್ ಹೀ ನೈ ದುನಿಯಾ ಸ್ಥಾಪನ್ ಕರ್ನೆ ವಾಲ ಹೇ, ಪರಮಾತ್ಮನೇ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುವಂಥವರಾಗಿದ್ದಾರೆ. ರಸಂ ರಿವಾಜ್ ಬಿ ಜರೂರ್ ಸುನಾತೆ ಜಾಯಂಗೆ, ಹಾಗೆ ಚಲ್ ಬಹುತ್ ಸುನಾಯಂಗೆ, ಬಾಬಾ ಹೇಳ್ತಾರೆ ಎಲ್ಲ ಪದ್ಧತಿಗಳನ್ನು ಅವಶ್ಯವಾಗಿ ನಾನು ನಿಮಗೆ ಹೇಳ್ತೀನಿ, ಮುಂದಕ್ಕೆ ಹೋಗಿ ಬಹಳಷ್ಟು ನಿಮಗೆ ಹೇಳ್ತೀನಿ, ಮತ್ತು ತಬ್ ಸಾಕ್ಷಾತ್ಕಾರ ಹೋಗ್ತೀರ ಹೇಗೆ, ಮತ್ತು ಆಗಲೇ ಸಾಕ್ಷಾತ್ಕಾರಗಳು ಕೂಡ ಆಗ್ತಿರ್ತವೆ. ಬಚ್ಚೆ ಕೇಸೆ ಪೈದಾ ಹೋಗಿ ಕೊಯಿ ನೈ ಬಾತ್ ನಹಿ ಹೇ, ಅಲ್ಲಿ ಮಕ್ಕಳು ಹೇಗಾಗ್ತವೆ ಬಾಬಾ ಹೇಳ್ತಾರೆ ಅದೇನು ಹೊಸ ಮಾತು ಅಲ್ಲ. ತುಮ್ ತೋ ಎಸಿ ಜಗಹ ಜಾತೆ ಹೋ ಜಹಾ ಕಲ್ಪ ಕಲ್ಪ ಜನ ಹೀ ಪಡ್ತಾ ಹೇ, ವೈಕುಂಠ ತೋ ಅಬ್ ನಜ್ದೀಕ್ ಆಗಯಾ ಹೇ, ಈಗ ನಾವು ಇಂಥ ಜಗಕ್ಕೆ ಹೋಗ್ತೀವಿ ಅಲ್ಲಿ ಕಲ್ಪ ಕಲ್ಪನೂ ಹೋಗಲೇಬೇಕಾಗ್ತದೆ, ವೈಕುಂಠ ಅಂತೂ ಈಗ ಸಮೀಪ ಬರ್ತಾ ಇದೆ. ಅಬ್ ತೋ ಬಿಲ್ಕುಲ್ ನಜ್ದೀಕ್ ಹೀ ಆಕರ್ ಪಹುಂಚೆ ಹೋ,
ವೈಕುಂಠಕ್ಕೆ ಬಹಳ ಸಮೀಪ ಬಂದಿದ್ದೀರಿ ನೀವು ಅಂತಾರೆ ಬಾಬಾ. ಹರ್ ಏಕ್ ಬಾತ್ ತುಮಕೋ ನಜದೀಕ್ ದೇಖ್ ನಿಮೇ ಆಯೇಗಿ, ಪ್ರತಿಯೊಂದು ಮಾತು ಕೂಡ ನಿಮಗೆ ಸಮೀಪಕ್ಕೆ ಕಾಣಿಸ್ತದೆ ಅಂತ ಹೇಳ್ತಾರೆ ಬಾಬಾ. ಹರ್ ಏಕ್ ಬಾತ್ ತುಮಕೋ ನಜದೀಕ್ ದೇಖ್ ನಿಮೇ ಆಯೇಗಿ, ಜಿತ್ನಾ ತುಮ್ ಜ್ಞಾನ ಯೋಗ ಮೇ ಮಜಬೂತ್ ಹೋತೇ ಜಾಯಂಗೆ. ಎಷ್ಟು ನೀವು ಜ್ಞಾನ ಯೋಗದಲ್ಲಿ ಮಜಬೂತ್ ಆಗ್ತಾ ಹೋಗ್ತಿರೋ ಅಷ್ಟು ನಿಮಗೆಲ್ಲವೂ ಸಮೀಪ ಕಾಣಿಸ್ತದೆ. ಅನೇಕ ಬಾರ್ ತುಮ್ನೆ ಪಾರ್ಟ್ ಬಜಾಯಾ ಹೇ, ಅಭಿ ತುಮಕೋ ಸಮಜ್ ಮಿಲ್ತಿ ಹೇ, ಜೋಹಿ ತುಮ್ ಸಾತ್ ಲೇ ಜಾಯಂಗೆ. ಅನೇಕ ಬಾರಿ ನಾವು ಪಾತ್ರ ಅಭಿನಯ ಮಾಡಿದ್ದೀವಿ, ಈಗ ನಮಗೆ ತಿಳುವಳಿಕೆ ಸಿಗ್ತಾ ಇದೆ. ಈ ತಿಳುವಳಿಕೆಯನ್ನೇ ನಾವು ಜೊತೆಗೆ ತೊಗೊಂಡೋಗ್ತೀವಿ. ಅಲ್ಲಿದೇನು ರಸಮ್ ರಿವಾಜ್ ಇರ್ತದೆ ಅದೆಲ್ಲನೂ ಸಹ ನೀವು ತಿಳ್ಕೊಳ್ತೀರಿ. ಶುರು ಮೇ ತುಮಕೋ ಸಬ್ ಸಾಕ್ಷಾತ್ಕಾರ ಹುಯೇಥೆ, ಪ್ರಾರಂಭದಲ್ಲಿ ನಿಮಗೆಲ್ಲವೂ ಸಾಕ್ಷಾತ್ಕಾರ ಆಗಿತ್ತು. ಉಸ್ ಸಮಯ ತೋ ಅಜುನ್ ತುಮ್ ಅಲ್ಪ ಬೇ ಪಡ್ತೇಥೆ. ಇನ್ನು ಬಾಬಾ ಹೇಳ್ತಾರೆ, ತಂದೆ ಆಸ್ತಿಯ ಬಗ್ಗೆನೇ ಓದ್ತಾ ಇದ್ರಿ, ಆದರೆ ಸ್ವರ್ಗದ ಬಗ್ಗೆ ಎಲ್ಲವೂ ಕೂಡ ಸಾಕ್ಷಾತ್ಕಾರ ಆಗಿತ್ತು. ಫಿರ್ ಲಾಸ್ಟ್ ಮೇ ಬಿ ಜರೂರ್ ತುಮಕೋ ಸಾಕ್ಷಾತ್ಕಾರ ಹೊನೇ ಚಾಹಿಯೇ. ಬಾಬಾ ಹೇಳ್ತಾರೆ, ಜೋ ಆದಿ ಸೋ ಅಂತ್, ಆದಿಯಲ್ಲಿ ಏನಾಯಿತು ಅದು ಅಂತಿಮದಲ್ಲಿನೂ ಆಗ್ತದೆ. ಸೊ ಬಾಪ ಬೈಟ್ ಸುನಾತೆ ಹೇ ವ ಸಬ್ ದೇಖ್ನೆ ಕಿ ಚಾಹನಾ ತುಮಕೋ ಯಹಾ ಹೋಗಿ. ಈಗ ನಮಗೆಲ್ಲನೂ ಆಸೆ ಇದೆ ಅಲ್ವಾ ಸ್ವರ್ಗದಲ್ಲಿ ಹೇಗಿರ್ತದೆ. ಸ್ವರ್ಗಕ್ಕೆ ಹೋಗಿ ನೋಡೋದಂತೂ ಇದ್ದೇ ಇರ್ತೈತಿ, ಇಲ್ಲಿದ್ದಾಗಲೇ ಈ ಕಣ್ಣುಗಳಿಂದ ನೋಡಬೇಕನ್ನೋ ಆಸೆ ಅಲ್ವಾ ನಮಗೆಲ್ಲ. ಬಾಬಾ ಹೇಳ್ತಾರೆ, ಆ ಇಚ್ಛೆನೂ ಕೂಡ ನಿಮ್ಮದು ಪೂರ್ಣ ಮಾಡ್ತೀನಿ, ಸಾಕ್ಷಾತ್ಕಾರ ಮಾಡಿಸ್ತೀನಿ ಲಾಸ್ಟಿಗೆ ಅಂತಾರೆ ಬಾಬಾ. ಸಮಝೇಂಗೆ ಕಹಾ ಶರೀರ ನ ಚೂಡ್ ಜಾಯೇ, ಸಬ್ ಕುಚ್ ದೇಖ ಕರ್ ಜಾಯ್. ಬೇಗ ಸಾಯಬಾರದು ಅನ್ನೋ ಉದ್ದೇಶ ಏನು, ನಾವು ಲಾಸ್ಟ್ವರೆಗಿರಬೇಕು, ಸ್ವರ್ಗದ್ದೇನೆಲ್ಲ ದೃಶ್ಯಗಳಿದ್ದಾವೆ ಅವನ್ನೆಲ್ಲ ನಾವು ನೋಡಬೇಕು. ಮತ್ತು ಬಾಬಾ ಹೇಳ್ತಾರಲ್ಲ, ನೀವು ಲಾಸ್ಟ್ವರೆಗಿದ್ದರೆ ನಾ ಎಲ್ಲನೂ ತೋರಿಸ್ತೀನಿ ಅಂಥೇಳಿ. ಮಧ್ಯದಲ್ಲೇ ಶರೀರ ಬಿಟ್ಟು ಹೋದ್ವಿ ಅಂದರೆ ಏನೂ ಸಿಗೋದಿಲ್ಲ. ಇಸ್ಮೇ ಆಯು ಬಡಾನಿ ಕೇಳಿಯೇ ಯೋಗ ಬಲ್ ಚಾಹಿಯೇ. ಬಾಬಾ ಹೇಳ್ತಾರೆ, ಈಗ ನಮ್ಮ ಆಯುಷ್ಯವನ್ನು ನಾವು ಹೆಚ್ಚು ಮಾಡ್ಕೋಬೇಕು, ಕೊನೆಯವರೆಗೂ ನಾವು ಇರಬೇಕು ಅಂತಂದರೆ ಬಾಬಾ ಹೇಳ್ತಾರೆ ಯೋಗ ಬಲ ಬೇಕು. ಜೋ ಬಾಪ್ ಸೆ ಸಬ್ ಕುಚ್ ಸುನೆ ಸಬ್ ಕುಚ್ ದೇಖೆ. ಭಗವಂತ ಏನೆಲ್ಲ ಹೇಳ್ತಿದ್ದಾರೆ ಎಲ್ಲ ರಹಸ್ಯಗಳನ್ನು ತಿಳ್ಕೋಬೇಕು, ಇನ್ನೊಂದು ಈ ಚರ್ಮಚಕ್ಷುವಿನಿಂದಲೇ ಅದನ್ನು ಎಲ್ಲ ನೋಡಬೇಕು ಅಂತ ಆಸೆ ನಮಗೆ. ಜೋ ಪಹಲೆ ಸೆ ಗಯೆ ಉನ್ಕಾ ಚಿಂತನ್ ನಹಿ ಕರ್ನಾ ಚಾಯೆ. ಈಗ ಆಲ್ರೆಡಿ ಯಾರು ಹೋಗಿದ್ದಾರಲ್ಲ ಅವ್ರ ಬಗ್ಗೆ ನೀವು ಚಿಂತನೆ ಮಾಡಬೇಡಿ, ಅದಂತೂ ಡ್ರಾಮಾ ಆಗಿದ್ದಾಗೋಯಿತು. ತಕ್ದೀರ್ ಮೇ ನಹಿ ಥಾ ಜಾದಾ ಬಾಪ್ ಸೆ ಲವ್ ಲೇ ಜಾದಾ ಬಾಪ್ ಸೆ ಲವ್ ಲೇನಾ ಕ್ಯೂಂಕಿ ಜಿತ್ನಾ ಜಿತ್ನಾ ತುಮ್ ಸರ್ವೀಸೇಬಲ್ ಬಂತೆ ಹೋ ತೋ ಬಾಪ್ ಕೋ ಬಹುತ್ ಬಹುತ್ ಪ್ಯಾರೇ ಲಗ್ತೆ ಹೋ. ಬಾಬಾ ಹೇಳ್ತಾರೆ, ಅವರೆಲ್ಲ ಮೊದಲೇ ಶರೀರ ಬಿಟ್ಟು ಹೋದರು, ಯಾಕೆಂದರೆ ಅವ್ರ ಅದೃಷ್ಟದಲ್ಲಿ ಇರಲಿಲ್ಲ ಅಂತಾರೆ ಬಾಬಾ. ಈಗ ತಂದೆ ಅವರ ಅದೃಷ್ಟದಲ್ಲಿ ಏನಿರಲಿಲ್ಲ ಅಂದರೆ ತಂದೆಯಿಂದ ಹೆಚ್ಚು ಪ್ರೀತಿ ಪಡ್ಕೊಳ್ಳುವಂಥದ್ದು ಇರಲಿಲ್ಲ. ಬಾಬಾ ಹೇಳ್ತಾರೆ, ಯಾರು ಹಾಗಾದರೆ ಪರಮಾತ್ಮನ ಪ್ರೀತಿಗೆ ಪಾತ್ರರು ಅಂತಂದರೆ, ಎಷ್ಟೆಷ್ಟು ನಾವು ಸೇವಾಧಾರಿ ಆಗ್ತೀವಿ, ಸರ್ವಿಸೇಬಲ್ ಆಗ್ತೀವಿ, ತಂದೆಗೆ ಬಹಳ ಬಹಳ ಪ್ರಿಯ ಅನ್ನಿಸ್ತೀವಿ. ಜಿತ್ನಾ ಸರ್ವೀಸ್ ಕರ್ತೆ ಹೋ ಜಿತ್ನಾ ಬಾಪ್ಕೋ ಯಾದ್ ಕರ್ತೆ ಹೋ ವಹ ಯಾದ್ ಜಮ್ತಿ ರಹೇಗಿ. ಎಷ್ಟು ನಾವು ಸೇವೆ ಮಾಡ್ತೀವಿ, ಎಷ್ಟು ತಂದೆಯನ್ನು ನೆನಪು ಮಾಡ್ತೀವಿ, ಅದು ಬಾಬಾ ಹೇಳ್ತಾರೆ ಜಮಾ ಆಗ್ತಾ ಇರ್ತದೆ ಆ ನೆನಪು ಆ ಸೇವೆ. ತುಮಕೋ ಬಹುತ್ ಮಜಾ ಆಯೇಗ ಅಭಿ ತುಮ್ ಬಂತೆ ಹೋ ಈಶ್ವರಿಯ ಸಂತಾನ್. ನಿಮಗೆ ಬಹಳ ಮಜಾ ಬರ್ತದೆ ಅಂತಾರೆ ಬಾಬಾ. ಈಗ ನಾವು ಈಶ್ವರಿಯ ಸಂತಾನ ಆಗಿದ್ದೀವಿ. ಬಾಬಾ ಹೇಳ್ತಾರೆ, ನೀವು ಆತ್ಮಗಳು ನನ್ನ ಬಳಿನೇ ಇದ್ರಿ, ಭಕ್ತಿ ಮಾರ್ಗದಲ್ಲಿ ಮುಕ್ತಿಗಾಗಿ ಬಹಳ ಪರಿಶ್ರಮ ಪಡ್ತಾರೆ. ಜೀವನ್ ಮುಕ್ತಿ ಕೋತೋ ಜಾನ್ತೇಹಿ ನಹಿ. ಮುಕ್ತಿಗೆ ಜನ ಪರಿಶ್ರಮ ಪಡ್ತಾರೆ, ಯಾರು ಜೀವನ್ ಮುಕ್ತಿ ಬಗ್ಗೆ ತಿಳ್ಕೊಂಡೇ ಇಲ್ಲ. ಯಹ ಬಹುತ್ ಲವ್ಲಿ ಜ್ಞಾನ ಹೇ. ಈ ಜ್ಞಾನ ಬಹಳ ಲವ್ಲಿ ಇದೆ, ಬಹಳ ಪ್ರಿಯ ಜ್ಞಾನ ಇದೆ. ಬಹುತ್ ಲವ್ ರಹತಾ ಹೇ, ಬಾಪ್ ಬಾಬಿ ಹೇ, ಟೀಚರ್ ಬಿ ಹೇ, ಸದ್ಗುರು ಬಿ ಹೇ. ಶಿವಬಾಬಾ ತಂದೆನೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ, ಸದ್ಗುರುನೂ ಆಗಿದ್ದಾರೆ. ಸಚ್ಚಾ ಸಚ್ಚಾ ಸುಪ್ರೀಂ ಬಾಪ್ ಹೇ ಜೋ ಹಮಕೋ 21 ಜನ್ಮಕ್ಕೆ ಲಿಯೆ ಸುಖಧಾಮ್ ಮೇಲೆ ಜಾತೆ ಹೇ. ಸತ್ಯ ಸತ್ಯ ಸುಪ್ರೀಂ ತಂದೆ ನಮಗೆ 21 ಜನ್ಮಗಳಿಗಾಗಿ ಸುಖಧಾಮಕ್ಕೆ ಕರ್ಕೊಂಡೋಗ್ತಾರೆ.
आत्मा ही दुखी होती है, दुख सुख आत्मा ही महसूस करती है। आत्मने दुखी आगतदे, दुख सुख आत्मने अनुभव माड़तदे। कहा भी जाता है पाप आत्मा पुण्य आत्मा। अभी बाप आए हैं हमको सभी दुखों से छुड़ाने। ಈಗ ತಂದೆ ಬಂದಿದ್ದಾರೆ ನಾವೆಲ್ಲ ಮಕ್ಕಳಿಗೆ ಎಲ್ಲ ದುಃಖಗಳಿಂದ ಮುಕ್ತರನ್ನಾಗಿ ಮಾಡಲಿಕ್ಕೆ. ಅಭಿ ತುಮ್ ಬಚ್ಚೋಂಕೋ ಬೇಹದ್ ಮೇ ಜಾನಾ ಹೇ ಸಬ್ ಸುಖಿ ಹೋ ಜಾಯಂಗೆ. ಈಗ ನಾವು ಬೇಹದ್ದಿನಲ್ಲಿ ಹೋಗಬೇಕಂತಾರೆ ಬಾಬಾ, ಎಲ್ಲರೂ ಸುಖಿಗಳಾಗ್ತಾರೆ, ಸಾರಿ ದುನಿಯಾ ಹೀ ಸುಖಿ ಹೋ ಜಾಯೇಗಿ, ಇಡೀ ಜಗತ್ತೇ ಸುಖಿ ಆಗ್ತದೆ. ಡ್ರಾಮಾ ಮೇ ಪಾರ್ಟ್ ಹೇ ಉನ್ಕೋ ಬಿ ತುಮ್ ಸಮಜ್ ಗಯೆ ಹೋ. ಬಾಬಾ ಹೇಳ್ತಾರೆ ಡ್ರಾಮಾದಲ್ಲಿ ಪಾತ್ರ ಇದೆ, ಆ ಪಾತ್ರವನ್ನು ನೀವು ತಿಳ್ಕೊಂಡಿದ್ದೀರಿ ಅಂತಾರೆ ಬಾಬಾ. ಅಭಿ ಬಾಪ್ ಆಯ ಹೇ ಹಮ್ಕೋ ಲೇ ಜಾನೆ ಕೆಲಿಯೆ. ಈಗ ತಂದೆ ಬಂದಿದ್ದಾರೆ ನಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ, ಎಲ್ಲ ದುಃಖದಿಂದ ಮುಕ್ತರನ್ನಾಗಿ ಮಾಡಲಿಕ್ಕೆ. ಎಲ್ಲರೂ ಸುಖಿ ಆಗಬೇಕು ಅಂತಾರೆ ಬಾಬಾ, ಇಡೀ ಜಗತ್ತಿನಲ್ಲಿದ್ದವರೆಲ್ಲರೂ ಸುಖಿ ಆಗಬೇಕು. ಡ್ರಾಮಾ ಮೇ ಪಾರ್ಟ್ ಹೇ ಉನ್ಕೋ ಬಿ ತುಮ್ ಸಮಜ್ ಗಯೆ ಹೋ, ತುಮ್ ಕಿತ್ನಾ ಖುಷಿ ಮೇ ರಹತೆ ಹೋ. ಬಾಬಾ ಆಯಾ ಹೇ ಹಮ್ಕೋ ಲೇ ಚಲನೆ ಕೆಲಿಯೆ, ಪರಮಾತ್ಮ ನಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದಾರೆ. ಹಮ್ ಸಬ್ ಆತ್ಮಾಂಕೋ ಸ್ವರ್ಗ ಲೇ ಜಾಯಂಗೆ, ನಾವೆಲ್ಲ ಆತ್ಮಗಳಿಗೆ ತಂದೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಬಾಪ್ ಧೈರ್ಯ ದೇತೆ ಹೇ ಮಿಠೆ ಮಿಠೆ ಬಚ್ಚೋ, ಮೈ ತುಮ್ಕೋ ಸಬ್ ದುಃಖೋನ್ ಸೆ ದೂರ್ ಕರ್ನೆ ಆಯಾ ಹೂ. ಶುಭಾಬ ತಿಳಿಸ್ತಾರೆ, ಧೈರ್ಯ ಕೊಡ್ತಾರೆ, ಬಾಬಾ ಮಧುರಾತಿ ಮಧುರ ಮಕ್ಕಳೇ, ನಾನು ನಿಮಗೆ ಎಲ್ಲ ದುಃಖದಿಂದ ದೂರ ಮಾಡಲಿಕ್ಕೆ ಬಂದಿದ್ದೀನಿ. ತೋ ಎಸೆ ಬಾಪ್ಸೆ ಕಿತ್ನಾ ಪ್ಯಾರ್ ಹೋನಾ ಚಹಿ, ಅದರಿಂದ ಇಂತಹ ತಂದೆಯ ಜೊತೆಗೆ ನಮ್ಮದು ಎಷ್ಟು ಪ್ರೀತಿ ಇರಬೇಕು. ಸಭಿ ಸಂಬಂಧೋನೆ ತುಮ್ಕೋ ದುಃಖ ದಿಯಾ ಹೇ ಯಹ ಹೇ ಹಿ ದುಃಖದಾಯಿ ಸಂತಾನ್. ಇಲ್ಲಿ ಎಲ್ಲ ಸಂಬಂಧಗಳು ಕೂಡ ನಮಗೆ ದುಃಖನೇ ಕೊಡ್ತವೆ. ಬಾಬಾ ಹೇಳ್ತಾರೆ ಇಲ್ಲಿರೋರೆಲ್ಲರೂ ದುಃಖದಾಯಿ ಸಂತಾನರು, ದುಃಖ ಕೊಡುವಂಥ ಮಕ್ಕಳೇ ಹುಟ್ಟುತ್ತಾರೆ ಇಲ್ಲಿ ಅಂತಾರೆ ಬಾಬಾ. ತುಮ್ ದುಃಖಿ ಹೋತೆ ದುಃಖ ಕಿ ಹಿ ಬಾತೆ ಸುಂತೆ ಆಯೇ ಹೋ. ನಾವು ದುಃಖಿಗಳಾಗ್ತಾ ದುಃಖದ ಮಾತುಗಳನ್ನೇ ಕೇಳ್ತಾ ಬಂದಿದ್ದೀವಿ. ಈಗ ಎಲ್ಲ ಮಾತುಗಳನ್ನು ಶುಭಾಬ ತಿಳಿಸಿ ಹೇಳ್ತಾ ಇದ್ದಾರೆ. ಅನೇಕ ಬಾರ್ ಸಮಜಾಯ ಹೇ ಅವ್ರ ಚಕ್ರವರ್ತಿ ರಾಜ ಬನಾಯ ಹೇ, ಅನೇಕ ಬಾರಿ ನಿಮಗೆ ಇವೆಲ್ಲ ಮಾತುಗಳನ್ನು ತಿಳಿಸಿ ಹೇಳಲಾಗಿದೆ, ಅನೇಕ ಬಾರಿ ನಿಮ್ಮನ್ನು ರಾಜರನ್ನಾಗಿ ಮಾಡಲಾಗಿದೆ ಅಂತಾರೆ ಬಾಬಾ. ತೋ ಜೋ ಬಾಪ್ ಹಮ್ಕೋ ಐಸಾ ಸ್ವರ್ಗ ಕಾ ಮಾಲೀಕ್ ಬನಾತೆ ಹೇ ಉನ್ ಪರ್ ಕಿತ್ನಾ ಪ್ಯಾರ್ ಹೋನಾ ಚಹಿ. ಈಗ ಯಾವ ತಂದೆ ನಮಗೆ ಇಷ್ಟು ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ, ಇಂಥ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರಂದಮೇಲೆ ಆ ತಂದೆ ಬಗ್ಗೆ ನಮಗೆಷ್ಟು ಪ್ರೀತಿ ಇರಬೇಕು. ಏಕ್ ಬಾಪ್ಕೋ ಹಿ ತುಮ್ ಯಾದ್ ಕರ್ತೆ ಹೋ, ಒಬ್ಬ ತಂದೆಯನ್ನೇ ನೀವು ಪ್ರೀತಿ ಮಾಡ್ತೀರಿ, ಈಗ ನೆನಪು ಮಾಡ್ತೀರಿ. ಸಿವಾಯೆ ಬಾಪ್ಗೆ ಅವ್ರ ಕೊಯಿಸೆ ಸಂಬಂಧ ನಹಿ, ಒಬ್ಬ ತಂದೆಯ ವಿನಃ ಇನ್ನು ಬಾಬಾ ಹೇಳ್ತಾರೆ ಬೇರೆಯವ್ರ ಜೊತೆಗೆ ಯಾವುದೇ ಸಂಬಂಧ ಇಲ್ಲ. ಆತ್ಮಕೋ ಹಿ ಸಂಜಾಯ ಜಾತಾ ಹೇ, ಆತ್ಮನಿಗೇನೆ ತಿಳಿಸಿ ಹೇಳಲಾಗ್ತದೆ. ಹಮ್ ಸುಪ್ರೀಮ್ ಬಾಪ್ಗೆ ಬಚ್ಚೆ ಹೇ, ಅಬ್ ಜೆಸೆ ಹಮ್ಕೋ ರಾಸ್ತಾ ಮಿಲಾ ಹೇ ಫಿರ್ ಅವ್ರಂಕೋ ಬಿ ಸುಖ ಕಾ ರಾಸ್ತಾ ಬತಾನಾ ಹೇ. ನಾವು ಸುಪ್ರೀಂ ತಂದೆಯ ಮಕ್ಕಳು, ಪರಮಾತ್ಮನ ಮಕ್ಕಳು, ನಮಗೆ ಈಗಂತೂ ಸ್ಪಷ್ಟ ದಾರಿ ಸಿಕ್ಕಿದೆ. ಈ ಒಂದು ಮಾರ್ಗವನ್ನು ನಾವು ಬೇರೆಯವರಿಗೂ ಕೂಡ ಹೇಳಬೇಕು, ಸುಖದ ಮಾರ್ಗವನ್ನು. ತುಮ್ಕೋ ಸಿರ್ಫ್ ಆಧಾ ಕಲ್ಪ ಕೆಲಿಯೇ ಹಿ ನಹಿ ಪೌನಾ ಕಲ್ಪ ಕೆಲಿಯೇ ಸುಖ ಮಿಲ್ತಾ ಹೇ, ಅರ್ಧ ಕಲ್ಪ ಕಷ್ಟ ತುಮ್ ಪರ್ ಬಿ ಕೈ ಕುರ್ಬಾನ್ ಜಾತೆ ಹೇ ಕ್ಯೂಂಕಿ ತುಮ್ ಬಾಪ್ ಕಾ ಸಂದೇಶ್ ಪತಾಕರ್ ಸಬ್ ದುಃಖ ದೂರ್ ಕರ್ ದೇತೆ ಹೋ. ಬಾಬಾ ಹೇಳ್ತಾರೆ ನೀವು ಯಾರಿಗೆ ಜ್ಞಾನ ಹೇಳ್ತೀರಿ, ಯಾರಿಗೆ ಸಂದೇಶ ಕೊಡ್ತೀರಿ, ಅವರು ಕೂಡ ನಿಮ್ಮ ಮೇಲೆ ಬಲಿಹಾರ ಆಗಿಬಿಡ್ತಾರೆ ಕೆಲವೊಬ್ಬರು. ಯಾಕೆ? ನೀವು ಪರಮಾತ್ಮನ ಸಂದೇಶ ಕೊಟ್ಟು ಅವ್ರ ದುಃಖ ಎಲ್ಲ ದೂರ ಮಾಡ್ತೀರಲ್ವ. ತುಮ್ ಸಮಜ್ತೆ ಹೋ ಇನ್ನೇ ಬಿ ಯಹ ನಾಲೇಜ್ ಸುಪ್ರೀಂ ಬಾಪ್ಸೆ ಮಿಲ್ತಿ ಹೇ. ಈಗ ನಮಗೂ ಗೊತ್ತಿದೆ ಬ್ರಹ್ಮ ತಂದೆಗೂ ಸಹ ಜ್ಞಾನ ಎಲ್ಲಿಂದ ಸಿಗ್ತದೆ? ಪರಮಾತ್ಮನಿಂದಲೇ ಸಿಗ್ತದೆ. ಯಹ ಫಿರ್ ಹಮ್ಕೋ ಪೈಗಾಮ್ ದೇತೆ ಹೇ, ಹಮ್ ಫಿರ್ ಅವ್ರಂಕೋ ಪೈಗಾಮ್ ದೇಂಗೆ. ಶುಭಾಬನಿಂದ ಬ್ರಹ್ಮ ತಂದೆಗೆ ಸಿಕ್ತು, ಬ್ರಹ್ಮ ತಂದೆ ಎಲ್ಲ ನಮಗೆ ಕೊಡ್ತಾರೆ, ಮತ್ತು ನಾವು ಬೇರೆಯವರಿಗೆ ಕೊಡ್ತೀವಿ.
ಬಾಪ್ ಕಾ ಪರಿಚಯ ದೇತೆ ಸಬ್ ಬಚ್ಚೋಂಕೋ ಜಗಾತೆ ರಹತೆ ಹೇ ತಂದೆಯ ಪರಿಚಯ ಕೊಡ್ತಾ ಎಲ್ಲ ಮಕ್ಕಳನ್ನು ಜಾಗೃತ ಮಾಡ್ತಾ ಇರ್ತಾರೆ ಶಿವಬಾಬ ಅಜ್ಞಾನದ ನಿದ್ರೆಯಿಂದ. ಭಕ್ತಿ ಕೋ ಅಜ್ಞಾನ ಕಹಾ ಜಾತಾ ಹೇ ಜ್ಞಾನ ಔರ್ ಭಕ್ತಿ ಅಲಗ್ ಅಲಗ್ ಹೇ. ಭಕ್ತಿಗೆ ಅಜ್ಞಾನ ಅಂತ ಹೇಳಲಾಗ್ತದೆ. ಜ್ಞಾನ ಮತ್ತು ಭಕ್ತಿ ಎರಡೂ ಬೇರೆ ಬೇರೆ ಆಗಿದೆ. ಜ್ಞಾನ ಸಾಗರ ತಂದೆ ಈಗ ನಾವು ಮಕ್ಕಳಿಗೆ ಜ್ಞಾನವನ್ನು ಕಲಿಸ್ತಾ ಇದ್ದಾರೆ. ತುಮಾರೇ ದಿಲ್ ಮೇ ಆತಾ ಹೇ ಬಾಬಾ ಹರ್ 5,000 ವರ್ಷ ಬಾದ್ ಆಕರ್ ಹಮೇ ಜಗಾತೆ ಹೇ. ಪ್ರತಿ 5,000 ವರ್ಷಕ್ಕೊಮ್ಮೆ ಬಂದು ಶಿವಬಾಬ ನಮ್ಮನ್ನು ಜಾಗೃತ ಮಾಡ್ತಾರೆ ಅನ್ನೋದು ನಮಗೀಗ ಗೊತ್ತಾಗಿದೆ. ಹಮಾರ ಜೋ ದಿವಾ ಹೇ ಉಸ್ಮೇ ಘೃತ್ ಬಾಕಿ ಥೋಡಾ ಜಾಕರ್ ರಹಾ ಹೇ ಇಸ್ಲೇ ಅಬ್ ಫಿರ್ ಜ್ಞಾನ ಘೃತ್ ಡಾಲ್ ದೀಪ್ ಜಗಾತೆ ಹೇ. ನಮ್ಮದೇನು ದೀಪ ಇತ್ತು ಅದರಲ್ಲಿ ತುಪ್ಪ ಹಾಕಿ ತುಪ್ಪ ಸ್ವಲ್ಪ ಉಳಿದಿತ್ತು, ಅದಕ್ಕೆ ಪುನಃ ಈಗ ಶಿವಬಾಬ ಜ್ಞಾನದ ತುಪ್ಪ ಹಾಕಿ ಮತ್ತೆ ಆ ದೀಪವನ್ನು ಬೆಳಗಿಸ್ತಾ ಇದ್ದಾರೆ. ಜಬ್ ಬಾಪ್ ಕೋ ಯಾದ್ ಕರ್ತೆ ಹೇ ತೋ ಆತ್ಮಾರೂಪಿ ದೀಪ ಪ್ರಜ್ವಲಿತ್ ಹೋತಾ ಹೇ. ಯಾವಾಗ ತಂದೆಯನ್ನು ನೆನಪು ಮಾಡ್ತೀವಿ ಅವಾಗ ಆತ್ಮರೂಪಿ ದೀಪ ಪ್ರಜ್ವಲಿತ ಆಗ್ತದೆ. ಆತ್ಮಾ ಮೇ ಜೋ ಕಟ್ ಚಡಿ ಹುಯಿ ಹೇ ವಹ ಉತ್ತರೇಗಿ ಬಾಪ್ ಕಿ ಯಾದ್ ಸೆ ಇಸ್ಮೇ ಹೀ ಮಾಯಾ ಕಿ ಲಡಾಯಿ ಹೇ. ಆತ್ಮಕ್ಕೇನು ತುಕ್ಕ ಹಿಡಿದಿದೆಯೋ ಅದು ತಂದೆಯ ನೆನಪಿನಿಂದಲೇ ಬಿಟ್ಟು ಹೋಗ್ತದೆ. ಆದರೆ ಇದರಲ್ಲಿಯೇ ಮಾಯೆ ಜೊತೆಗೆ ನಿಮ್ಮದು ಯುದ್ಧ. ಮಾಯೆ ಘಡಿ ಘಡಿ ಭುಲಾದೇತಿ ಹೇ. ಮಾಯೆ ಏನು ಮಾಡಿಸ್ತತಿ, ಕ್ಷಣ ಕ್ಷಣಕ್ಕೂ ಮರೆಸಿಬಿಡ್ತತಿ. ಅವ್ರ ಕಟ್ ಉತ್ತಾರನೆಕ್ಕೆ ಬಜಾಯಿ ಚಡ್ತಿ ಜಾತಿ ಹೇ. ಮತ್ತೆ ನಾವು ಬಾಬನನ್ನು ಮರೆತ್ವಿ ಅಂತಂದರೆ ಮತ್ತೆ ತುಕ್ಕು ಬಿಟ್ಟು ಹೋಗೋದ್ರ ಬದಲಾಗಿ ಇನ್ನಷ್ಟು ಜಂಗ್ ಹಿಡಿತದೆ. ಬಲ್ಕಿ ಜಿತ್ನಾ ಉತ್ತರಿತಿ ಉಸ್ಸೆ ಬಿ ಜಾದಾ ಚಡ್ ಜಾತಿ ಹೇ. ಬಾಬಾ ಹೇಳ್ತಾರೆ ಈಗ ಎಷ್ಟು ಇಳಿದಿತ್ತಲ್ಲ ಮತ್ತೆ ಬಾಬನಿಗೆ ಮರೆತ್ವಿ ಅಂತಂದರೆ ಬಾಬಾ ಹೇಳ್ತಾರೆ ಅದಕ್ಕಿಂತನೂ ಹೆಚ್ಚು ತುಕ್ಕ ಹಿಡಿತತಿ. ಬಾಬಾ ಕೇತೆ ಹೇ ಬಚ್ಚೆ ಮುಜೆ ಯಾದ ಕರೋ ತೋ ಕಟ್ ಉತ್ತರ್ ಜಾಯಿಗಿ. ಶಿವಬಾಬ ಹೇಳ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿದರೆ ಆತ್ಮಕ್ಕೆ ಹಿಡಿದಿರುವಂತಹ ತುಕ್ಕು ಬಿಟ್ಟು ಹೋಗ್ತದೆ ಅಂತ ಹೇಳಿ. ಇಸ್ಮೇ ಮೆಹನತ್ ಹೇ ಶರೀರ್ ಕಿ ಕಶಿಶ್ ನಾ ಹೋ ದೇಹಿ ಅಭಿಮಾನಿ ಬನೋ. ಶರೀರದ ಆಕರ್ಷಣೆನೇ ಇರಬಾರದು ಅಂತ ಹೇಳ್ತಾರೆ ಬಾಬಾ ಆತ್ಮಾಭಿಮಾನಿಯಾಗಿ. ಹಮ್ ಆತ್ಮ ಹೇ ಬಾಬಾಕ್ಕೆ ಪಾಸ್ ಶರೀರ ಸಹಿತ ಜಾ ನಹಿ ಸಕ್ಕಿಂಗೆ. ಶರೀರ ಸೆ ಅಲಗ್ ಹೋಕರ್ ಹೀ ಜಾನಾ ಹೇ. ಆತ್ಮಾಭಿಮಾನಿ ಆಗಬೇಕು, ನಾವು ಆತ್ಮ ಆಗಿದ್ದೀವಿ. ಬಾಬನ ಹತ್ರ ಅಂತೂ ಶರೀರ ಸಹಿತ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಶರೀರದಿಂದ ಭಿನ್ನ ಆಗಿನೇ ಹೋಗಬೇಕಾಗ್ತದೆ. ಆತ್ಮಕ್ಕೋ ದೇಖನೆ ಸೆ ಕಟ್ ಉತ್ತರೇಗಿ, ಶರೀರಕ್ಕೋ ದೇಖನೆ ಸೆ ಕಟ್ ಚಡ್ತಿ ಹೇ. ಆತ್ಮವನ್ನು ನೋಡೋದ್ರಿಂದ ತುಕ್ಕು ಬಿಟ್ಟು ಹೋಗ್ತದೆ, ಶರೀರವನ್ನು ನೋಡಿದರೆ ತುಕ್ಕು ಹಿಡಿತದೆ, ಜಂಗ್ ಹಿಡಿತದೆ. ಕಭಿ ಚಡ್ತಿ ಕಭಿ ಉತ್ತರ್ತಿ ಯಹ ಚಲ್ತಾ ರಹತಾ ಹೇ. ಮತ್ತೆ ಕೆಲವೊಮ್ಮೆ ಏರ್ತತಿ, ಕೆಲವೊಮ್ಮೆ ಜಂಗ್ ಹಿಡಿತತಿ, ಕೆಲವೊಮ್ಮೆ ಇಳಿತತಿ. ಕಭಿ ನೀಚೆ ಕಭಿ ಊಪರ್ ಬಡಾ ನಾಜುಕ್ ರಾಸ್ತಾ ಹೇ. ಕೆಲವೊಮ್ಮೆ ಏರ್ತೀವಿ, ಕೆಲವೊಮ್ಮೆ ಬೀಳ್ತೀವಿ, ಹೆಚ್ಚು ಕಮ್ಮಿ ಆಗ್ತಾ ಇರ್ತದೆ, ಮೇಲೆ ಕೆಳಗೆ ಆಗ್ತಾ ಇರ್ತದೆ. ಬಾಬಾ ಅಂತಾರೆ ಇದು ಈಶ್ವರೀಯ ಮಾರ್ಗ, ಜ್ಞಾನ ಮಾರ್ಗ, ಬಹಳ ನಾಜೂಕಾಗಿದೆ. ಯಹ ಹೊತ್ತೆ ಹೊತ್ತೆ ಪಿಚ್ಚಾಡಿ ಮೇ ಕರ್ಮಾತಿ ತವಸ್ತಕೋ ಪಾತೆ ಹೋ. ಈ ರೀತಿ ಆಗ್ತಾ ಆಗ್ತಾ ಕೊನೆಗೆ ಒಂದು ದಿವಸ ಕರ್ಮಾತಿ ತವಸ್ಥೆಯನ್ನು ಪಡ್ಕೊಳ್ತೀರಿ. ಮುಖ್ಯ ಹರ್ ಬಾತ್ ಮೇ ಆಂಖೆ ಹೀ ಧೋಕಾ ದೇತಿ ಹೇ ಇಸ್ಲಿಯೇ ಶರೀರಕ್ಕೂ ನಾ ದೇಖೋ. ಮುಖ್ಯವಾಗಿ ಪ್ರತಿಯೊಂದು ಮಾತಿನಲ್ಲಿನೂ ಮೋಸ ಮಾಡೋದು ಯಾವುದು ಅಂದರೆ ಕಣ್ಣಂತಾರೆ ಬಾಬಾ. ಅದಕ್ಕೋಸ್ಕರ ಶರೀರವನ್ನು ನೋಡಲಿಕ್ಕೇ ಹೋಗಬೇಡಿ. ಹಮಾರಿ ಬುದ್ಧಿ ಶಾಂತಿ ಧಾಮ್ ಸುಖ ಧಾಮ್ ಮೇ ಲಟ್ಕಿ ಹುಯಿ ಹೇ ಔರ್ ದೈವಿ ಗುಣ ಬಿ ಧಾರಣ ಕರ್ನೆ ಹೇ. ನಮ್ಮ ಬುದ್ಧಿ ಯಾವಾಗಲೂ ಶಾಂತಿ ಧಾಮ ಸುಖ ಧಾಮದಲ್ಲೇ ಜೋತು ಬಿದ್ದಿರಬೇಕು, ಮತ್ತು ದೈವಿ ಗುಣಗಳನ್ನು ಕೂಡ ಧಾರಣೆ ಮಾಡಿಕೊಳ್ಬೇಕು. ಭೋಜನ್ ಬಿ ಶುದ್ಧ ಖಾನಾ ಹೇ. ಬಾಬಾ ಹೇಳುತ್ತಾರೆ ಭೋಜನವೂ ಕೂಡ ಶುದ್ಧವಾಗಿರುವಂಥದ್ದನ್ನೇ ತಗೊಳ್ಬೇಕು. ದೇವತಾಂ ಕಾ ಪವಿತ್ರ ಭೋಜನ್ ಹೇ, ವೈಷ್ಣವ್ ಅಕ್ಷರ್ ವಿಷ್ಣು ಸೆಲ್ ನಿಕಲ್ತಾ. ಬಾಬಾ ಹೇಳ್ತಾರೆ ದೇವತೆಗಳ ಆಹಾರನೂ ಕೂಡ ಭೋಜನ ಪವಿತ್ರವಾಗಿರ್ತದೆ.
ವೈಷ್ಣವರು ಅನ್ನುವಂತಹ ಶಬ್ದ ಪದ ವಿಷ್ಣುವಿನಿಂದಲೇ ಬರ್ತದೆ. ದೇವತಾ ಕಭಿ ಗಂದಿ ಚೀಸ್ ಥೋಡೆಯಿ ಖಾತೆ ಹೇ, ದೇವತೆಗಳು ಎಂದಾದರೂ ಕೆಟ್ಟ ವಸ್ತುಗಳನ್ನು, ಕೊಳಕು ವಸ್ತುಗಳನ್ನು ತಿಂತಾರೇನೋ. ವಿಷ್ಣು ಕಾ ಮಂದಿರ್ ಹೇ ಜಿಸ್ಕೋ ನರ್ ನಾರಾಯಣ್ ಬಿ ಕಹತೆ ಹೇ. ಅಬ್ ಲಕ್ಷ್ಮೀ ನಾರಾಯಣ್ ತೋ ಸಾಕಾರಿ ಟೆಹರೆ, ಉನ್ಕೋ ಚಾರ್ ಭುಜ ಹೊನಿ ನಹಿ ಚಹಿಯೆ. ಲಕ್ಷ್ಮೀ ನಾರಾಯಣರು ಇಲ್ಲಿ ಸಾಕಾರದಲ್ಲಿರುವ ಕಾರಣ ಅವರಿಗೆ ನಾಲ್ಕು ಭುಜ ಇರಬಾರದು, ಇರೋದು ಇಲ್ಲ. ಆದರೆ ಭಕ್ತಿ ಮಾರ್ಗದಲ್ಲಿ ಅವರಿಗೆ ನಾಲ್ಕು ಭುಜಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಹೇಳ್ತಾರೆ ಬೇಹದ್ದಿನ ಅಜ್ಞಾನ ಅಂಥೇಳಿ. ಸಮಜ್ತೆ ನಹಿ ಕಿ ಚಾರ್ ಭುಜ ವಾಲ ಕೋಯಿ ಮನುಷ್ಯ ತೋ ಹೋ ನಹಿ ಸಕ್ತ. ನಾಲ್ಕು ಭುಜವುಳ್ಳ ಮನುಷ್ಯರು ಯಾರೂ ಇರೋದಿಲ್ಲ ಅಂತ ಹೇಳಿ ತಿಳ್ಕೊಳ್ಳೋದೇ ಇಲ್ಲ. ಸತ್ಯುಗ ಮೇ ದೋ ಭುಜ ವಾಲೆ ಹೊತ್ತೆ ಹೇ, ಸತ್ಯುಗದಲ್ಲಿ ಕೂಡ ಎರಡು ಭುಜ ಉಳ್ಳವರೇ ಇರ್ತಾರೆ. ಬ್ರಹ್ಮನಿಗೂ ಎರಡೇ ಭುಜ, ಬ್ರಹ್ಮನ ಮಗಳು ಸರಸ್ವತಿ ಅವರಿಗೆ ಸೇರಿಸಿದರೆ ಅಲ್ಲಿಗೆ ನಾಲ್ಕು ಭುಜ. ಅಬ್ ಸರಸ್ವತಿ ಕೋಯಿ ಬ್ರಹ್ಮಕ್ಕೆ ಸ್ತ್ರೀ ನಹಿ ಹೇ, ಸರಸ್ವತಿ ಬ್ರಹ್ಮನ ಪತ್ನಿ ಅಲ್ಲ. ಸಂಗಮ ಯುಗದಲ್ಲಿ ಪ್ರಜಾಪಿತ ಬ್ರಹ್ಮನ ಮಗಳು ಸರಸ್ವತಿ. ಜಿತ್ನೇ ಬಚ್ಚೆ ಅಡಾಪ್ಟ್ ಹೋತೆ ಹೇ ಉತ್ನಿ ಇನ್ಕಿ ಭುಜಾಯೇ ಬಡ್ತಿ ಹೇ, ಎಷ್ಟು ಮಕ್ಕಳು ಅಡಾಪ್ಟ್ ಆಗ್ತಾ ಹೋಗ್ತಾರೆ ಅಷ್ಟು ಬ್ರಹ್ಮನ ಭುಜಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತದೆ. ಬ್ರಹ್ಮನಿಗೆ 108 ಭುಜಗಳು ಅಂತ ಹೇಳ್ತಾರೆ. ವಿಷ್ಣು ಶಂಕರರಿಗೆ ಆ ರೀತಿ ಹೇಳೋದಿಲ್ಲ, ಬ್ರಹ್ಮನ ಭುಜಗಳು ಬಹಳ. ಯಾಕೆ ಸಂಗಮ ಯುಗದಲ್ಲಿ ನಾವು ಬ್ರಹ್ಮ ಕುಮಾರ ಕುಮಾರಿಯರು ಬಹಳ ಜನ ಅಲ್ವಾ, ಇದನ್ನು ಭಕ್ತಿ ಮಾರ್ಗದಲ್ಲಿ ತಿಳ್ಕೊಳ್ಳೋದೇ ಇಲ್ಲ. ಬಾಪ್ ಆಕರ್ ಬಚ್ಚೋಂಕೋ ಸಮಝಾತೆ ಹೇ, ತುಮ್ ಕೆಹತೆ ಹೋ ಬಾಬಾನೇ ಆಕರ್ ಹಮ್ಕೋ ಸಮಜ್ದಾರ್ ಬನಾಯಾ ಹೇ. ಈಗ ಶುಭಾಬ ನಮ್ಮನ್ನು ತಿಳುವಳಿಕೆ ಉಳ್ಳವರನ್ನಾಗಿ ಮಾಡಿದ್ದಾರೆ ಅನ್ನೋದು ನಮಗೀಗ ತಿಳುವಳಿಕೆ ಬಂದಿದೆ. ಮನುಷ್ಯ ಕಹತೆ ಹೇ ಹಮ್ ಶಿವಕ್ಕೆ ಭಕ್ತ ಹೇ. ಅಚ್ಚಾ ಶಿವ್ ಕೋ ಕ್ಯಾ ಸಮಜ್ತೆ ಹೋ, ಜನ ಹೇಳ್ತಾರೆ ನಾವು ಶಿವನ ಭಕ್ತರು ಅಂತ ಹೇಳಿ. ಸರಿ, ಶಿವ ಅಂತಂದರೆ ನೀವೇನು ತಿಳ್ಕೊಂಡಿದ್ದೀರಿ? ಅಭಿ ತುಮ್ ಸಮಜ್ತೆ ಹೋ ಶಿವಬಾಬಾ ಹ ಸಬ್ ಆತ್ಮಾಂ ಕಾ ಬಾಪ್ ಹೇ, ಇಸ್ಲೀಯೇ ಉನ್ಕಿ ಪೂಜಾ ಕರ್ತೆ ಹೇ. ಮುಖ್ಯ ಬಾತ್ ಬಾಪ್ ಕೇತೆ ಹೇ ಮಾಮಿ ಕಮ್ ಯಾದ್ ಕರೋ, ತುಮ್ನೆ ಬುಲಾಯಾ ಬಿ ಹೇ ಹೇ ಪತಿತ್ ಪಾವನ್ ಆಕರ್ ಹಮ್ಕೋ ಪಾವನ್ ಬನಾವು. ಬಾಬಾ ಹೇಳ್ತಾರೆ ನೀವೆಲ್ಲ ಕರೆದಿದ್ದೀರಲ್ವಾ, ಹೇ ಪತಿತ ಪಾವನ ಬಂದು ನಮ್ಮನ್ನು ಪಾವನ ಮಾಡು. ಮುಖ್ಯವಾದ ಮಾತೆಯನ್ನು ತಂದೆಯನ್ನು ನೆನಪು ಮಾಡಬೇಕು. ಸಭಿ ಪುಕಾರ್ತೆ ಹೀ ರಹತೆ ಹೇ ಪತಿತ ಪಾವನ್ ಸೀತಾರಾಮ್, ಎಲ್ಲರೂ ಕೂಗ್ತಾ ಇರ್ತಾರೆ ಪತಿತ ಪಾವನ ಸೀತಾರಾಮ್ ಹಾಡ್ತಾ ಇರ್ತಾರೆ. ಬಾಬಾಕೋ ಥೋಡಿ ಮಾಲೂಮ್ ಥಾ ಕಿ ಬಾಪ್ ಸ್ವಯಂ ಆಕರ್ ಮೇರೆ ಮೇ ಪ್ರವೇಶ್ ಕರೆಂಗೆ. ಬ್ರಹ್ಮಾ ಬಾಬನಿಗೆ ಏನಾದರೂ ಗೊತ್ತಿತ್ತಾ, ಶಿವಬಾಬ ಬಂದು ಸ್ವತಃ ಭಗವಂತ ಬಂದು ಈ ಶರೀರದಲ್ಲಿ ಪ್ರವೇಶ ಮಾಡ್ತಾರಂಥೇಳಿ. ಕಿತ್ನಾ ವಂಡರ್ ಹೇ ಕಭಿ ಖ್ಯಾಲ್ ಮೇ ಬಿ ನಹಿ ಥಾ, ಎಷ್ಟು ಆಶ್ಚರ್ಯ ಅಲ್ವಾ, ಬ್ರಹ್ಮನಿಗೂ ಗೊತ್ತಿಲ್ಲ ಭಗವಂತ ನನ್ನ ಶರೀರದಲ್ಲಿ ಬರ್ತಾರೆ ಅಂಥೇಳಿ. ಎಂಥ ಆಶ್ಚರ್ಯದ ಮಾತು, ಪಹಲೆ ತೋ ಆಶ್ಚರ್ಯ ಖಾತೆ ಥೆ ಯಹ ಕ್ಯಾ ಹೋತಾ ಹೇ, ಇದೇನಾಗ್ತದೆ ಅಂತ ಹೇಳಿ ಮೊದಲು ಬ್ರಹ್ಮ ತಂದೆಗೂ ಕೂಡ ಬಹಳ ಆಶ್ಚರ್ಯ ಆಗ್ತಿತ್ತು. ಮೈ ಕಿಸ್ಕೋ ದೇಖ್ತಾ ಹೂ ತೋ ಬೇಟ್ ಬೇಟ್ ಉನ್ಕೋ ಕಶಿಶ್ ಹೊತ್ತಿ ಹೇ, ನಾನು ಯಾರನ್ನ ನೋಡ್ತಾ ಇದ್ದೀನಿ ಅಂತ ಹೇಳಿ ಬಾಬನಿಗೆ ಆಶ್ಚರ್ಯ ಆಗ್ತಿತ್ತು. ಕುಂತು ಕುಂತಲ್ಲೇ ಅವರಿಗೆ ಆಕರ್ಷಣೆ ಆಗ್ತಿತ್ತು. ಯಹ ಕ್ಯಾ ಹೋತಾ ಹೇ, ಇದೇನಾಗ್ತಾ ಇದೆ ಅಂತ ಹೇಳಿ. ಶುಭಾಬ ಕಶಿಶ್ ಕರ್ತೈತೆ, ಶುಭಾಬ ಏನು ಮಾಡ್ತಿದ್ರು, ಆಕರ್ಷಣೆ ಮಾಡ್ತಿದ್ರು. ಸಾಮ್ನೆ ಬೇಟೋ ತೋ ಧ್ಯಾನ್ ಮೇ ಚಲೇ ಜಾತೈತೆ, ಸಮ್ಮುಖದಲ್ಲಿ ಕುಂತರೆ ಸಾಕು ಎಲ್ಲರೂ ಧ್ಯಾನಾವಸ್ಥೆಗೆ ಹೋಗ್ಬಿಡ್ತಿದ್ರು. ಆಶ್ಚರ್ಯಮೇ ಪಡಗೈ ಯಹ ಕ್ಯಾ ಹೇ, ಇನ್ ಬಾತೋಂಕೋ ಸಮಜ್ನೆ ಕೇಳಿಯೇ ಫಿರ್ ಏಕಾಂತ ಚಾಹಿಯೇ. ಆಶ್ಚರ್ಯ ಆಗ್ಬಿಡ್ತಿತ್ತು ಎಲ್ಲ ಸಾಕ್ಷಾತ್ಕಾರಗಳನ್ನು ನೋಡಿ. ಮತ್ತೆ ಬಾಬಾ ಹೇಳ್ತಾರೆ ಇವೆಲ್ಲ ಮಾತುಗಳನ್ನು ತಿಳ್ಕೊಳ್ಳಿಕ್ಕೆ ಏಕಾಂತದಲ್ಲಿ ಹೋಗಬೇಕಾಗ್ತದೆ. ತಬ್ ವೈರಾಗ್ಯ ಆನೆ ಲಗ ಕಹಾ ಜಾವು, ಎಲ್ಲ ದೃಶ್ಯಗಳನ್ನು ಸಾಕ್ಷಾತ್ಕಾರಗಳನ್ನು ನೋಡಿ 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 ಕೊನೆಗೆ ಬಾಬನಿಗೆ ವೈರಾಗ್ಯ ಬರಲಿಕ್ಕೆ ಶುರುವಾಯಿತು. ಎಲ್ಲಿ ಹೋಗಲಿ ಇವುಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅಂತ ಹೇಳಿ. ಅಚ್ಛಾ ಬನಾರಸ್ ಜಾತಾ ಹ್ಞೂ, ಮತ್ತೆ ವಿಚಾರ ಬಂತು ಬಾಬನಿಗೆ, ಸರಿ ನಾನು ಬನಾರಸ್ಸಕ್ಕೆ ಹೋಗ್ತೀನಿ. ಯಹ ಉನ್ಕಿ ಕಶಿಶ್ ಥಿ ಜೋ ಇಸ್ಕೋ ಬಿ ಕರಾತೆ ಥೆ, ಇತ್ನಿ ಬಡಿ ಕಾರೋಬಾರ್ ಸಬ್ ಛೋಡ್ಕರ್ ಗಯಾ, ಅಷ್ಟೆಲ್ಲ ವೈರಾಗ್ಯ ಬರಲಿಕ್ಕೆ ಕಾರಣನೇ ಶುಭಾಬ.
ಇಲ್ಲಾಂದ್ರೆ ಅಷ್ಟು ದೊಡ್ಡ ವ್ಯವಹಾರ, ವಜ್ರದ ವ್ಯಾಪಾರ, ಅಷ್ಟೆಲ್ಲ ದೊಡ್ಡ ಕಾರೋಬಾರ ಬಿಟ್ಟು ಹೋಗೋದು ಹೆಂಗೆ? ಅದೆಲ್ಲ ಶುಭಾಬನೆ ಮಾಡಿಸಿದ್ದು. ಉನ್ ಬಿಚಾರೋಂಕೋ ಕ್ಯಾ ಪತಾ ಕಿ ಬನಾರಸ್ ಮೇ ಕ್ಯೂ ಜಾತೆ ಹೇ ಫಿರ್ ವಹಾ ಬಗೀಚೆ ಮೇ ಜಾಕರ್ ಟೆಹರಾ. ಬೇರೆಯವ್ರಿಗೇನು ಗೊತ್ತು ಇವರು ಬನಾರಸ್ಸಕ್ಕೆ ಯಾಕೆ ಹೋಗ್ತಿದ್ದಾರೆ ಅಂಥೇಳಿ. ಮತ್ತೆ ಹೋಗಿ ಗಾರ್ಡನ್ನಲ್ಲಿ ಕೂತ್ಕೊಳ್ತಿದ್ರು ಬಾಬಾ. ವಹಾ ಪೆನ್ಸಿಲ್ ಹಾತ್ ಮೇ ಉಠಾಕರ್ ದಿವಾರೋಂ ಪರ್ ಚಕ್ರ ಬೈಟ್ ನಿಕಾಲ್ತಾ ಥಾ. ಕೈಯಲ್ಲಿ ಪೆನ್ಸಿಲ್ ಹಿಡ್ಕೊಂಡು ಗೋಡೆಗಳ ಮೇಲೆ ಸೃಷ್ಟಿ ಚಕ್ರ ಬಿಡಿಸ್ತಿದ್ರು ಬ್ರಹ್ಮ ಬಾಬಾ. ಬಾಬಾ ಕ್ಯಾ ಕರಾತೆ ಥೇ ಕುಚ್ ಪತಾ ನಹಿ ಪಡ್ತಾ ಥಾ. ಶಿವಬಾಬಾ ಒಳಗಡೆ ಕುಂತ ಏನೇನು ಮಾಡಿಸ್ತಾ ಇದ್ದಾರೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ರಾತ್ಕು ನೀಂದ ಆ ಜಾತಿ ಥಿ ಸಮಜ್ತಾ ಥಾ ಕಹಾ ಉಡ್ ಗಯಾ ಹ್ಞೂ. ರಾತ್ರಿ ನಿದ್ದೆ ಬರ್ತಿತ್ತು, ಆದರೆ ಬ್ರಹ್ಮ ಬಾಬಾ ತಿಳ್ಕೊಳ್ತಿದ್ರು ನಾ ಎಲ್ಲೋ ಹಾರು ಹೋಗ್ಬಿಟ್ಟಿದ್ದೀನಿ ಅಂತ ಹೇಳಿ. ಫಿರ್ ಜೆಸೆ ನೀಚೆ ಆ ಜಾತಾ ಥಾ, ಮೇಲುಗಡೆ ಹಾರಿದ್ದೀನಿ ಅಂತ ಅನ್ನಿಸ್ತಿತ್ತು. ಮತ್ತೆ ಕೆಳಗೆ ಬರ್ತಿದ್ರು. ಕುಚ್ ಪತಾ ನಹಿ ಕ್ಯಾ ಹೋ ರಹಾ ಹೇ. ಫಸ್ಟ್ ಫಸ್ಟಿಗೆ ಬಾಬನಿಗೆ ಏನಾಗ್ತಾ ಇದೆ ಇದು ಅಂತ ಹೇಳಿನೇ ಗೊತ್ತಾಗ್ತಾ ಇರಲಿಲ್ಲ. ಶುರು ಮೇ ಕಿತ್ನೇ ಸಾಕ್ಷಾತ್ಕಾರ ಹೊತ್ತೈತೆ. ಪ್ರಾರಂಭದಲ್ಲಿ ಎಷ್ಟೆಲ್ಲ ಸಾಕ್ಷಾತ್ಕಾರಗಳು ಆಗ್ತಿದ್ವು. ಬಚ್ಚಿಯ ಬೇಟೆ ಬೇಟೆ ಧ್ಯಾನ ಮೇ ಚಲಿ ಜಾತಿತ್ತಿ. ಮಕ್ಕಳು ಕೂಡ ಅಕ್ಕಂದಿರು ಕುಂತು ಕುಂತಲ್ಲೇ ಧ್ಯಾನಮಗ್ನರಾಗ್ತಿದ್ರು. ತುಂಬನೇ ಬಹುತ್ ಕುಚ್ ದೇಕಾ ಹೇ. ಬಾಬಾ ಹೇಳುತ್ತಾರೆ ಬಹಳಷ್ಟು ನೀವೆಲ್ಲ ನೋಡಿದ್ದೀರಿ. ತುಮ್ ಕಹೆಂಗೆ ಜೋ ಹಮ್ನೆ ದೇಖಾ ಸೋ ತುಮ್ನೆ ನಹಿ ದೇಖಾ. ಈಗೇನಂತಾರೆ ಹಳಬ್ರೆಲ್ಲ, ನಾವೇನು ನೋಡಿದ್ದೀವಿ ಅದನ್ನು ನೀವು ನೋಡಿಲ್ಲ ಅಂತ ಹೇಳ್ತಾರೆ. ಫಿರ್ ಪಿಛಾಡಿ ಮೇ ಬಿ ಬಾಬಾ ಬಹುತ್ ಸಾಕ್ಷಾತ್ಕಾರ ಕರಾಯಂಗೆ ಕ್ಯೂಂಕಿ ನಜ್ದೀಕ್ ಹೊತ್ತೆ ಜಾಯಂಗೆ. ಬಾಬಾ ಹೇಳ್ತಾರೆ ಈಗ ನಾವು ಲೇಟ್ ಲೇಟಾಗಿ ಬಂದವರಂತೂ ಏನು ನೋಡಿಲ್ಲ. ಈಗ ಬಾಬಾ ಹೇಳ್ತಾರೆ ಲಾಸ್ಟಿಗೆ ನಿಮಗೂ ಕೂಡ ಎಲ್ಲ ಸಾಕ್ಷಾತ್ಕಾರ ಮಾಡಿಸ್ತೀನಿ, ಯಾಕೆಂದರೆ ಸಮೀಪಕ್ಕೆ ಬರ್ತಾ ಹೋಗ್ತಿರಲ್ವಾ, ಎಲ್ಲ ತೋರಿಸ್ತೀನಿ ಅಂತಾರೆ ಬಾಬಾ. ಅಚ್ಚಾ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾಕ ಯಾದ್ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್. ರುಹಾನಿ ಬಾಪ್ ಕಿ ರುಹಾನಿ ಬಚ್ಚೋಂ ಕೋ ನಮಸ್ತೆ. ಹಮ್ ರುಹಾನಿ ಬಚ್ಚೋಂ ಕಿ ರುಹಾನಿ ಬಾಪ್ ದಾದಾಕೋ ಯಾದ್ ಪ್ಯಾರ್ ಗುಡ್ ಮಾರ್ನಿಂಗ್ ಔರ್ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೆ ಹೇಳುತ್ತಾರೆ ಬಾಬಾ, ಬಾಪ್ ಕಾ ಸಂದೇಶ ಸುನಾಕರ್ ಸಬ್ಕೆ ದುಃಖ ದೂರ್ ಕರ್ನೆ ಹೇ, ಸಬ್ಕೋ ಸುಖ ಕಾ ರಾಸ್ತಾ ಬತಾನಾ ಹೇ, ಹದೋನ್ ಸೆ ನಿಕಲ್ ಬೇಹದ್ ಮೇ ಜಾನಾ ಹೇ. ತಂದೆಯ ಸಂದೇಶವನ್ನು ತಿಳಿಸಿ ಹೇಳಿ ಎಲ್ಲರ ದುಃಖವನ್ನು ದೂರ ಮಾಡಬೇಕು, ಎಲ್ಲರಿಗೂ ಸುಖದ ದಾರಿಯನ್ನು ತೋರಿಸ್ಬೇಕು, ಹದ್ದಿನಿಂದ ಹೊರ ಬಂದು ಬೇಹದ್ದಿನಲ್ಲಿ ಹೋಗಬೇಕು. ಎರಡನೇ ಪಾಯಿಂಟು, ಅಂತಕ್ಕೆ ಸಬ್ ಸಾಕ್ಷಾತ್ಕಾರ ಕೆಲಿಯೇ ತಥಾ ಬಾಪ್ಕೆ ಪ್ಯಾರ್ ಕಿ ಪಾಲನಾ ಲೇನೆ ಕೆಲಿಯೇ ಜ್ಞಾನ ಯೋಗ ಮೇ ಮಜಬೂತ್ ಬನ್ನಾ ಹೇ. ಅಂತಿಮದ ಎಲ್ಲ ಸಾಕ್ಷಾತ್ಕಾರಗಳನ್ನು ಮಾಡಿಸಿಕೊಳ್ಳಲು, ಜೊತೆಗೆ ತಂದೆಯ ಪ್ರೀತಿಯ ಪಾಲನೆಯನ್ನು ಪಡೀಲಿಕ್ಕೋಸ್ಕರ ಜ್ಞಾನ ಯೋಗದಲ್ಲಿ ಮಜಬೂತಾಗಬೇಕು. ದೂಸ್ರೋಂಕ ಚಿಂತನ್ನ ಕರ್ ಯೋಗ ಬಲ್ಸೆ ಅಪ್ನಿ ಆಯು ಬಢಾನಿ ಹೇ. ಅನ್ಯರ ಬಗ್ಗೆ ಚಿಂತನೆ ಮಾಡದೆ ಯೋಗ ಬಲದಿಂದ ತಮ್ಮ ಆಯುಷ್ಯವನ್ನು ಹೆಚ್ಚಿಸಿಕೊಳ್ಳಬೇಕು. ವರದಾನ್ ಅಲ್ಬೇಲೆಪನ್ ವಾಟೆನ್ಷನ್ಕೆ ಅಭಿಮಾನ್ ಕೋ ಛೋಡ್ ಬಾಪ್ ಕಿ ಮದದ್ಕೆ ಪಾತ್ರ ಬನ್ನೇ ವಾಲೆ ಸಹಜ್ ಪುರುಷಾರ್ಥಿ ಭವ. ಅಲ್ಬೇಲೆಪನ್ ಹುಡುಗಾಟಿಕೆ ಅಥವಾ ಅಟೆನ್ಷನ್ಕೆ ಅಭಿಮಾನ್ ಕೋ ಛೋಡ್ ಅಟೆನ್ಷನ್ನಿನ ಅಭಿಮಾನವನ್ನು ಬಿಟ್ಟು ತಂದೆಯ ತಂದೆ ಬಾಪ್ ಕಿ ಮದದ್ಕೆ ಪಾತ್ರ ತಂದೆಯ ಸಹಯೋಗಕ್ಕೆ ಪಾತ್ರರಾಗುವಂತಹ ಸಹಜ ಪುರುಷಾರ್ಥಿ ಆಗಿರಿ. ಕೈ ಬಚ್ಚೆ ಹಿಮ್ಮತ್ ರಖನೆಕ್ಕೆ ಬಜಾಯೆ ಅಲ್ಬೇಲೆಪನ್ಕೆ ಕಾರಣ ಅಭಿಮಾನ ಮೇ ಆ ಜಾತೆ ಹೇ ಕಿ ಹಮ್ ತೋ ಸದಾ ಪಾತ್ರ ಹೇ. ಕೆಲವು ಮಕ್ಕಳು ಸಾಹಸ ಇಟ್ಕೊಳ್ಳೋ ಬದಲಾಗಿ ಅಲ್ಬೇಲಪನ್ ಹುಡುಗಾಟಿಕೆಯ ಕಾರಣ ತಪ್ಪುಗಳನ್ನು ಮಾಡುವ ಕಾರಣ ಅಭಿಮಾನದಲ್ಲಿ ಬಂದುಬಿಡ್ತಾರೆ, ನಾವಂತೂ ಸದಾ ಪರಮಾತ್ಮನ ಸಹಯೋಗಕ್ಕೆ ಪಾತ್ರರೇ ಅಂತ ಹೇಳಿ. ಬಾಪ್ ಹಮೇ ಮದದ್ ನಹಿ ಕರೆಂಗೆ ತೋ ಅವ್ರ ಕಿಸ್ಕೋ ಕರೆಂಗೆ. ಅವ್ರು ಎಷ್ಟು ಚಂದ ಹೇಳ್ತಾರೆ ಅಂತಂದರೆ ಭಗವಂತ ನಮಗೆ ಸಹಾಯ ಮಾಡಿಲ್ಲ ಅಂದರೆ ಇನ್ಯಾರಿಗೆ ಮಾಡ್ತಾರೆ ಅಂತ ಹೇಳ್ತಾರೆ. ಇಸ್ ಅಭಿಮಾನಕ್ಕೆ ಕಾರಣ ಹಿಮ್ಮತ್ ಕಿ ವಿಧಿ ಕೋ ಭೂಲ್ ಜಾತೆ ಹೇ. ಅಂದರೆ ಬಾಬಾನೇ ಹೆಲ್ಪ್ ಮಾಡಬೇಕು, ಇವರೇನೂ ಸಾಹಸ ಮಾಡಲ್ಲ. ಆದರೆ ಶಿವಬಾಬಾ ಏನು ಅಂತ ಮಾತು ಕೊಟ್ಟಿದ್ದಾರೆ,
ಸಾಹಸ ಮಾಡಿದರೆ ನಾನು ಸಹಯೋಗ ಕೊಡ್ತೇನೆ. ನಾವೇನು ಸಾಹಸನೇ ಮಾಡಲಿಲ್ಲ ಅಂದರೆ ಪರಮಾತ್ಮನ ಸಹಯೋಗನೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನ ಸಹಯೋಗ ಒಂದೇ ಬೇಕು, ಆದರೆ ಇವರು ಸಾಹಸದ ವಿಧಿಯನ್ನೇ ಮರೀತಾರೆ. ಕೈಯೊಮ್ಮೆ ಫಿರ್ ಸ್ವಯಂ ಪರ್ ಅಟೆನ್ಷನ್ ದೇನೆ ಕಾ ಭಿ ಅಭಿಮಾನ್ ರಹತಾ ಜೋ ಮದದ್ ಸೆ ವಂಚಿತ್ ಕರ್ ದೇತಾ ಹೆ. ಇನ್ನು ಕೆಲವೊಬ್ಬರಿಗಂತೂ ಸ್ವಯಂನ ಮೇಲೆ ಅಟೆನ್ಷನ್ ಕೊಡುವಂಥದ್ದು ಕೂಡ ಒಂದು ಅಭಿಮಾನ ಬಂದುಬಿಡ್ತದೆ. ಆ ಅಭಿಮಾನ ಸಹಯೋಗದಿಂದ ವಂಚಿತರನ್ನಾಗಿ ಮಾಡ್ತದೆ. ಸಮಜ್ತೆ ಹೇ ಹಮ್ನೇ ತೋ ಬಹುತ್ ಯೋಗ ಲಗಾ ಲಿಯಾ, ಜ್ಞಾನಿ ತೋ ಆತ್ಮ ಬನ್ ಗಯೇ, ಸೇವಾ ಕಿ ರಾಜಧಾನಿ ಬನ್ ಗಯಿ. ಇಸ್ ಪ್ರಕಾರಕ್ಕೆ ಅಭಿಮಾನ ಕೋ ಛೋಡ್ ಹಿಮ್ಮತ್ಕ್ಕೆ ಆಧಾರ್ ಪರ್ ಮದದ್ಕೆ ಪಾತ್ರ ಬನು. ಅವ್ರೇನು ತಿಳ್ಕೊತಾರೆ, ನಾವಂತೂ ಭಾಳ ಯೋಗ ಮಾಡಿದ್ದೀವಿ, ಜ್ಞಾನಿ ತೋ ಆತ್ಮ, ಜ್ಞಾನಿ ಯೋಗಿ ಆತ್ಮ ಆಗಿದ್ದೀವಿ, ಸೇವೆಯಿಂದ ರಾಜಧಾನಿನೂ ತಯಾರಾಯಿತು. ಈ ಪ್ರಕಾರದ ಎಲ್ಲ ಅಭಿಮಾನಗಳನ್ನು ಬಿಡಿ, ಸಾಹಸದ ಆಧಾರದ ಮೇಲೆ ತಂದೆಯ ಸಹಯೋಗಕ್ಕೆ ಪಾತ್ರರಾಗಿ ಆಗ ಸಹಜ ಪುರುಷಾರ್ಥಿಗಳಾಗ್ತೀರಿ. ಸ್ಲೋಗನ್: ಜೋ ವೇಸ್ಟ್ ಔರ್ ನೆಗೆಟಿವ್ ಸಂಕಲ್ಪ ಚಲತೆ ಹೇ ಉನೇ ಪರಿವರ್ತನ್ ಕರ್ ವಿಶ್ವ ಕಲ್ಯಾಣಕ್ಕೆ ಕಾರ್ಯ ಮೇ ಲಗಾವ್. ಜೋ ವೇಸ್ಟ್ ಔರ್ ನೆಗೆಟಿವ್ ಸಂಕಲ್ಪ ಚಲತೆ ಹೇ, ವೇಸ್ಟ್ ಮತ್ತು ನೆಗೆಟಿವ್ ಸಂಕಲ್ಪಗಳು ಏನು ಬರ್ತವೋ ಅವುಗಳನ್ನು ಪರಿವರ್ತನೆ ಮಾಡಿಕೊಂಡು ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ತೊಡಗಿಸಿ. ಅಚ್ಚಾ, ಇವತ್ತಿನ ಸ್ವಮಾನ ಆಗಿದೆ ನಾನು ಆತ್ಮ ಕರ್ಮಗಳ ಗುಹ್ಯತೆಯನ್ನು ತಿಳಿದವನಾಗಿದ್ದೇನೆ, ನಾನು ಆತ್ಮ ಕರ್ಮಗಳ ಗುಹ್ಯತೆಯನ್ನು ತಿಳಿದವನಾಗಿದ್ದೇನೆ. ಅಚ್ಚಾ, ಓಂ ಶಾಂತಿ. ಈ
ಶಾಂತಿ.